ಇಂದಿನ ಸೀಸನ್ನಲ್ಲಿ ತೋರಿಸಿದ ಹಾಗೆ ನರ್ಗೇಶ್ ಮತ್ತೆ ನಾಗೇಶ್ ಅವರ ಸಾವಾಗಿತ್ತು ಇವರ ಕೊಲೆಗೆ ಕಾರಣನಾದವನು ರವೀಶ್ ಅವರನ್ನ ಕೊಂದು ಅವರಿಂದ ನಾಗಮಣಿಯನ್ನ ಕಿತ್ಕೊಂಡು ಅವನು ಓಡಿ ಹೋಗಿದ್ದ ಹಾಗೆ ಸಾಯುವಾಗ ನರ್ಗೇಶ್ ತನ್ನ ಮಗಳು ಕಾವ್ಯಾಳನ್ನ ತನ್ನ ಅತ್ತೆ ವಿಭಾ ಕೈಲಿ ಒಪ್ಸಿದ್ಲು ಇನ್ನು ಮುಂದೆ ಕಾವ್ಯಾಳ ಅಜ್ಜಿ ವಿಭಾ ಹತ್ರದಲ್ಲೇ ಇರೋ ಹಾಸ್ಟೆಲ್ ಅಥವಾ ಪಿಜಿಲಿರೋ ಮಕ್ಕಳಿಗೆ ಅಡಿಗೆ ಮಾಡಿ ಅದರಿಂದ ಬಂದ ಹಣದಿಂದ ಕಾವ್ಯಾಳನ್ನ ಓದಿಸಿದ್ರು ಹಾಗೆ ಕಾವ್ಯ ದೊಡ್ಡೋಳಾಗ್ತಿದ್ದ ಹಾಗೆ ಅವಳು ಕೂಡ ತನ್ನ ಅಜ್ಜಿಗೆ ಸಹಾಯ ಮಾಡ್ತಿದ್ಲು ಜೊತೆಗೆ ತನಗಿಂತ ಮಕ್ಕಳಿಗೆ ಅವಳು ಟ್ಯೂಷನ್ ಸಹ ಹೇಳ್ಕೊಡ್ತಿದ್ಲು ಬಹಳ ಕಷ್ಟಪಟ್ಟು ಓದಿ ಅವಳು ಈ ವರ್ಷ ತನ್ನ ಹೈಸ್ಕೂಲನ್ನ ಪಾಸ್ ಮಾಡಿದ್ಲು ಅದು ಕೂಡ ತುಂಬಾನೇ ಒಳ್ಳೆ ಮಾರ್ಕ್ಸ್ ತಗೊಂಡು ಒಂದಿನ ಅಜ್ಜಿ ಮೊಮ್ಮಗಳು ಇಬ್ರು ಒಂದು ರೂಮಲ್ಲಿ ಕೂತಿದ್ರು ಆಗ ಕಾವ್ಯ ತನ್ನ ಅಜ್ಜಿಯನ್ನ ಗಟ್ಟಿಯಾಗಿ ತಪ್ಕೊಂಡು ಹೀಗೆ ಹೇಳಿದ್ಲು ಅದು ಖುಷಿಯಲ್ಲಿ ಅಜ್ಜಿ ಎರಡು ತಿಂಗಳಾದ್ಮೇಲೆ ನನ್ನ ಹ್ಯಾಪಿ ಬರ್ತ್ ಬರ್ತಿದೆ ನೀವ್ ನನ್ಗೆ ಏನ್ ಗಿಫ್ಟ್ ತಂದ್ಕೊಡ್ತೀರಾ ಮಗಳೇ ನಿನಗ್ ತಂದ್ಕೊಡೋದಕ್ಕೆ ಏನಿದೆ ನಾನ್ ನಿನಗೆ ಆಶೀರ್ವಾದ ಅಷ್ಟೇ ಕೊಡೋದಕ್ ಸಾಧ್ಯ ಆಗ ಅವ್ರಿಗ್ ನೆನ್ಪಾಯ್ತು ನರ್ಗಿ ಸಾಯೋ ಸಮಯದಲ್ಲಿ ಅವರಿಗೆ ಹೇಳಿದಂತ ಆ ವಿಷಯ ಕಾವ್ಯಾಗೆ ಹದಿನೆಂಟು ವರ್ಷ ತುಂಬುತ್ತಿದ್ದ ಹಾಗೆ ಅವಳಲ್ಲಿ ತನ್ನ ಅಪ್ಪ ಅಮ್ಮನ ಎಲ್ಲಾ ಶಕ್ತಿಗಳು ಬಂದು ಅವರ ಸಾವಿನ ಸೀಡನ್ನ ಅವಳು ತೀರಿಸ್ಕೊತಾಳೆ ಅಂತ ಆದರೆ ಈ ಮಾತನ್ನ ಅವರು ಕಾವ್ಯಾಳಿಗೆ ಹೇಳಲಿಲ್ಲ ಬದಲಿಗೆ ಇದನ್ನ ಹೇಳಿದ್ರು ಭಗವಂತ ನಿನಗೆ ಸ್ವಯಂ ಎಂತಹ ಉಡುಗೊರನ್ನ ಕೊಡ್ತಾರೆ ಅಂದ್ರೆ ಅದ್ರ ಬಗ್ಗೆ ನೀನ್ ಯಾವತ್ತೂ ಯೋಚನೆ ಸಾಧ್ಯ ಇಲ್ಲ ಕಂದ ಅದೇನಜ್ಜಿ ಏನೂ ಇಲ್ಲ ಕಂದ ನಡಿ ತಿಂಡಿ ತಿನ್ನು ಇದಾದ್ಮೇಲೆ ನೀನು ಕಾಲೇಜ್ ಅಡ್ಮಿಷನ್ಗೋಸ್ಕರ ಹೋಗ್ಬೇಕಲ್ವಾ ಕಾವ್ಯ ಈಗಿದ್ದಳು ಅವಳು ಪ್ಲೇನಿ ತನ್ನ ಅಪ್ಪ ಅಮ್ಮ ಸತ್ ಮೇಲೆ ಅಜ್ಜಿಗೆ ಇವಳೇ ಆಸರೆಯಾಗಿದ್ಲು ಕಾವ್ಯ ತಿಂಡಿ ತಿಂದು ಕಾಲೇಜ್ಗೆ ಅಂತ ಹೊರಟ್ಲು ಅವಳು ಕಾಲೇಜಿಗೆ ಹೋಗ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಹುಡುಗರ ಗುಂಪನ್ನ ನೋಡಿದ್ಲು ಅವರು ಆ ದಾರಿಯಲ್ಲಿ ಓಡಾಡ್ತಿದ್ದ ಹುಡುಗಿರನ್ನ ರೇಗಿಸ್ತಿದ್ರು ಕಾವ್ಯ ಆ ದಾರಿ ಹೋಗುವಾಗ ಅಲ್ಲಿದ್ದ ಒಬ್ಬ ಹುಡುಗ ಅವ್ಳ ದಾರಿಗೆ ಅಡ್ಡ ಹಾಕ್ತಾ ತುಂಬಾ ಅರ್ಜೆಂಟ್ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋ ನಿಮ್ಮಂತವ್ರನ್ನೆಲ್ಲ ನಾನ್ ಮಾತಾಡ್ಸೋದಿಲ್ಲ ಆಗ ಅಲ್ಲಿದ್ದ ಹುಡುಗರ ಬಾಸ್ ಅವನ ಹೆಸರು ರಾಜ್ ಅಂತ ಅವನು ಅವಳಿಗೆ ತೋರ್ಸಿ ನಿಂತ್ಕೊಂಡಿದ್ದ ಆಗ ಅವನು ಅವಳ ಕಡೆ ತಿರುಗ್ತಾ ನಿನ್ಗೆ ಯಾವ್ ತರ ಹುಡುಗ್ರಿಷ್ಟ ಹೇಳು ನಾವು ಅದೇ ತರ ಹಾಕ್ಬಿಡ್ತೀವಿ ಹಾಗೆ ಹೇಳ್ತಾ ರಾಜ್ ಅವಳ ಮುಂದೆ ಬಂದು ಅವಳನ್ನ ಕಿಸ್ ಮಾಡೋಕೆ ಪ್ರಯತ್ನ ಮಾಡ್ದ ಆಗ ಕಾವ್ಯ ಕೋಪದಲ್ಲಿ ಅವನ ಕಪಾಳಕ್ಕೆ ಹೊಡೆದ್ಬಿಟ್ಲು ಅದರಿಂದ ರಾಜ್ ಕೆನ್ನೆ ಮೇಲೆ ಅವಳ ಐದು ಬೆರಳುಗಳ ಗುರುತು ಉಳಿದ ಹೋಯ್ತು ನೋಡಿ ಅಲ್ಲಿದ್ದವರೆಲ್ಲ ನಗೋಕ್ ಶುರು ಮಾಡಿದ್ರು ನಾಲ್ಕು ದಿಕ್ಕಿಂದ ಎಲ್ರೂ ನಗು ಶಬ್ದ ಜೋರಾಗಿ ಕೇಳಿಸ್ತಿತ್ತು ಯಾರೆಲ್ಲ ಅವನ ಸಿರಿವಂತಿಕೆಗೆ ಅವನ ಎದ್ರಗ್ ಮಾತಾಡಕ್ ಆಗ್ತಿರ್ಲಿಲ್ವೋ ಅವರೆಲ್ಲರೂ ಇವತ್ತು ಬಹಳನೇ ಖುಷಿಯಾಗಿದ್ರು ನಿನ್ ಲಿಮಿಟ್ ಅಲ್ಲಿರು ಮಿಸ್ಟಾ ಲಿಮಿಟ್ ಅಂದ್ರೇನು ಅಂತ ನಾವ್ ತೋರಿಸ್ ನಿನಗೆ ಹೀಗಂದು ರಾಜ್ ಅಲ್ಲಿಂದ ಹೊರಟೋದ ಅವನ್ ಹಿಂದೇನೆ ಅವ್ನ್ ಗ್ರೂಪ್ ಕೂಡ ಹೊರಟೋಯ್ತು ಕಾವ್ಯ ಅವಳ ಅಡ್ಮಿಷನ್ ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಲು ಎರಡು ದಿನ ಆದ್ಮೇಲೆ ಕಾವ್ಯ ತನ್ನ ಮೊಬೈಲ್ಗೆ ಬಂದಿದ್ದ ಮೆಸೇಜ್ ನೋಡಿ ತುಂಬಾ ಖುಷಿಪಟ್ಲು ಹಾಗೆ ಅದನ್ನ ಅಜ್ಜಿಗೂ ತೋರ್ಸಿದ್ಲು ಅಜ್ಜಿ ಇಲ್ ನೋಡು ಏನ್ ಬಂದಿದೆ ಅಂತ ಏನದು ಕಾವ್ಯ ಹಾಗೆ ಹೇಳಮ್ಮ ನಾನು ಅಡಿಗೆ ಮಾಡ್ತಿದ್ದೀನಲ್ವಾ ನನಗೆ ಅಡ್ಮಿಷನ್ ಸಿಕ್ಕಿದೆ ಅಜ್ಜಿ ಅರೆ ಕಂದ ಇದಂತೂ ತುಂಬಾನೇ ಖುಷಿ ವಿಷಯ ನೆಕ್ಸ್ಟ್ ಡೇ ಇಂದಾನೇ ಕಾವ್ಯ ಕಾಲೇಜಿಗೆ ಹೋಗೋದನ್ನ ಶುರು ಮಾಡಿದ್ಲು ಶುರು ಮಾಡಿದ ಎರಡು ಮೂರ್ ದಿನ ಎಲ್ಲ ನಾರ್ಮಲ್ ಆಗಿ ಇತ್ತು ಆದ್ರೆ ಅದಾದ್ಮೇಲೆ ಬಂತು ಆ ಪೊರ್ಕಿ ಹುಡುಗರ ಗುಂಪು ಜೊತೆಗೆ ರಾಜ್ ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಕಾಲೇಜ್ಗೆ ಬರೋದಕ್ಕೆ ಶುರು ಮಾಡಿದ್ದ ಬರ್ತಿದ್ದ ಹಾಗೆ ಅವನು ಕಾವ್ಯಾನ ಟಾರ್ಗೆಟ್ ಮಾಡ್ತಾ ರಾಜ್ ಕಾವ್ಯಾಳಿಗೆ ಸೀನಿಯರ್ ಆಗಿದ್ದ ಅವನು ಬಹಳ ಇಂಟೆಲಿಜೆಂಟ್ ಹುಡುಗ ಆದರೆ ಮನೆಯವರ ಮುದ್ದು ಮತ್ತು ಬೇಜವಾಬ್ದಾರಿ ಅವನನ್ನ ಕೆಟ್ಟ ದಾರಿ ಹಿಡಿಯೋ ಹಾಗೆ ಮಾಡಿತ್ತು ಕಾವ್ಯ ತುಂಬಾ ಇನ್ನೊಸೆಂಟ್ ಆದ್ರೆ ನನಗೆ ಇಂಟ್ರೋ ಕೊಡೋದಕ್ ಬರೋದಿಲ್ಲ ಏಯ್ ಇಂಟರ್ವ್ಯೂ ಬಗ್ಗೆ ಹೇಳ್ಕೊಡ ಆ ಹುಡುಗ ಅವನ ಪೂರ್ತಿ ಇಂಟರ್ವ್ಯೂ ಕೊಟ್ಬಿಟ್ಟ ಇವಾಗ ನೀನ್ ಹೇಳೋ ಕಾವ್ಯ ತುಂಬಾ ಟೆನ್ಷನ್ ಪಡೋಕೆ ಇಷ್ಟ ಅದಕ್ಕೆ ಅವಳು ತನ್ನ ಇಂಟರ್ವ್ಯೂ ನ ಕೊಟ್ಬಿಟ್ಲು ಹಾಗೆ ಅಲ್ಲಿಂದ ಹೊರಟ್ಲು ಎಲ್ ಹೋಗ್ತಿದ್ಯಾ ನಾನ್ ಹೋಗು ಅಂತ ಹೇಳ್ದಾ ಅದು ನನ್ ಕ್ಲಾಸ್ ಶುರು ಆಗೋದ್ರಲ್ಲಿ ಕ್ಲಾಸ್ ಬಿಡೋ ಕ್ಲಾಸ್ ನಾನ್ ಇಲ್ಲೇ ತಗೊಂತೀನಿ ಆದ್ರೆ ಇಂಪಾರ್ಟೆಂಟ್ ಲೆಕ್ಚರ್ ಇದೆ ಮಿಸ್ ಆಗತ್ತೆ ಇಂಪಾರ್ಟೆಂಟ್ ಲೆಕ್ಚರ ಹಾಗಾದ್ರೆ ಲೆಕ್ಚರ್ ನ ಇಲ್ಲೇ ಕರೆಸ್ತೀನಿರೋ ಹಾಗಂದು ಲೆಕ್ಚರರ್ನ ಅವನು ಅಲ್ಲಿಗೆ ಕರೆಸ್ಕೊಂಡ ಅವರು ಅವನ ಅಪ್ಪನ ಋಣದಲ್ಲಿ ಮುಳುಗೋಗಿದ್ರು ಜೊತೆಗೆ ರಾಜ್ನ ಎದುರು ಹಾಕೊಳ್ಳೋ ಧೈರ್ಯ ಇಡೀ ಕಾಲೇಜ್ನಲ್ಲಿ ಯಾರಿಗೂ ಕೂಡ ಇರಲಿಲ್ಲ ಇದೇ ರೀತಿ ಅವರಿಬ್ರ ನಡುವೆ ಪ್ರತಿದಿನ ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗ್ತಾನೆ ಇತ್ತು ಹಾಗೆ ಒಂದಿನ ಕಾಲೇಜ್ ಅವರು ಒಂದು ಪಿಕ್ನಿಕ್ ಅನ್ನ ಆರ್ಗನೈಸ್ ಮಾಡಿದ್ರು ಅದರಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಬರಲೇಬೇಕಾಗಿತ್ತು ಪಿಕ್ನಿಕ್ ದಿನ ಎಲ್ಲರೂ ಪಿಕ್ನಿಕ್ ಗೆ ಹೋಗೋಕೆ ಅಂತ ಬಸ್ ಅನ್ನ ಹಾಗೆ ಅವತ್ ಸಂಜೆ ಪ್ರತಿ ಸ್ಟೂಡೆಂಟ್ಸು ಬಸ್ನ ಹತ್ಕೊಂಡ್ರು ಎಲ್ಲರೂ ಮಜಾ ಮಾಡಿಕೊಂಡು ಹಾಡ್ಕೊಂಡು ಕೊಂಡ್ಕೊಂಡು ಹೋಗ್ತಾ ಇದ್ರು ಆಗ ಇದ್ದಕ್ಕೆ ಹಾಗೆ ಕಾಡಿನ ನಡುವೆ ಹೋಗ್ತಿರುವಾಗ ಅವರ ಬಸ್ ಹಾಳಾಯ್ತು ಡ್ರೈವರ್ ಎಲ್ಲರಿಗೂ ಸ್ವಲ್ಪ ಹೊತ್ತು ಅಲ್ಲೇ ಹೊರ ಕೂತ್ಕೊಳ್ಳೋದಕ್ಕೆ ಹೇಳಿದ್ರು ಅವತ್ತು ಪೌರ್ಣಮಿಯ ರಾತ್ರಿಯಾಗಿತ್ತು ಹಾಗೆ ಚಂದ್ರ ತುಂಬಾ ಪ್ರಕಾಶಮಾನವಾಗಿತ್ತ ಎಲ್ಲರೂ ಬಸ್ಸಿಂದ ಕೆಳಗಿಳಿದ್ರು ಡ್ರೈವರ್ ತನ್ನ ಅಸಿಸ್ಟೆಂಟ್ ಸಹಾಯದಿಂದ ಬಸ್ನ ಸರಿಪಡಿಸೋಕ್ ಪ್ರಯತ್ನ ಮಾಡ್ತಿದ್ದ ಆಗ ಯಾವುದೋ ವಿಷಯಕ್ಕೆ ರಾಜ್ ಮತ್ತು ಕಾವ್ಯ ನಡುವೆ ಮತ್ತೆ ಜಗಳ ಶುರುವಾಯಿತು ಆಗ ಕಾವ್ಯ ಕೋಪದಲ್ಲಿ ನಿನ್ನ ನೀನ್ ಏನು ಅನ್ಕೊಂಡಿದ್ಯಾ ಅಲ್ಲ ಸರೋಜಾ ಅದ್ರಲ್ಲಿ ನಿನಕ್ ಶ್ರೀಮಂತ ಅನ್ನೋ ಅಹಂಕಾರ ಇದ್ರೆ ಅದನ್ನ ನಿನ್ನ ಹತ್ರನೇ ಇಟ್ಕೋ ಅದನ್ನ ನನ್ ಹತ್ರ ತೋರಿಸ್ಬೇಡ ಆಗ ಲೆಕ್ಚರರ್ ಯಾವಾಗ ನೋಡಿದ್ರು ಜಗಳ ಮಾಡ್ತಾನೆ ಇರ್ತೀರಾ ಇಬ್ರು ಮಾತಾಡ್ಕೊಂಡು ಒಟ್ಟಿಗೆ ಇರ್ಬೋದಲ್ವಾ ಅದೇ ಸಮಯಕ್ಕೆ ಡ್ರೈವರ್ ಅಲ್ಲಿಗೆ ಬಂದ್ರು ಹಣ ಬನ್ನಿ ಬಸ್ ರೆಡಿ ಆಗಿದೆ ಎಲ್ಲರೂ ಬೇಗ ಬಂದ್ ಹತ್ಕೊಳಿ ಎಲ್ಲಾ ಸ್ಟೂಡೆಂಟು ಸೇರಿ ಒಟ್ಟಿಗೆ ಒಂದ್ ಜಾಗದಲ್ಲಿ ಸೇರೋದ್ರಲ್ಲಿ ಇದ್ರು ಆಗ ಅಲ್ಲೊಂದು ಶಬ್ದ ಕೇಳಿಸ್ತು ನಿಂತ್ಕೊಳಿ ಎಲ್ಲರೂ ಅವ್ರ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರು ಆಗ ಅವ್ರು ನೋಡಿದ್ರು ಅವರನ್ನ ನಾಲ್ಕೋ ದಿಕ್ಕಿಂದ ಕಳ್ಳರು ಆವರ್ಸ್ಕೊಂಬಿಟ್ಟಿದ್ರು ಕಳ್ಳರನ್ನ ನೋಡಿದ ತಕ್ಷಣ ಎಲ್ಲರೂ ತುಂಬಾ ಹೆದರಿಬಿಟ್ರು ಮತ್ತೆ ಎಲ್ಲರೂ ಕಿರ್ಚೋದಕ್ಕೆ ಶುರು ಮಾಡ್ಬಿಟ್ರು ಆಗ ಅವರಲ್ಲಿ ಒಬ್ಬ ಕಳ್ಳ ಹಾಗೆ ಹೇಳ್ತಾ ಒಬ್ಬ ಕಳ್ಳ ತನ್ನ ಹಿಂದಿನ ಜೇಬಿನಿಂದ ಚಾಕುವನ್ನು ತೆಗೆದು ಎಲ್ಲರನ್ನು ಹೆದರಿಸ್ತಾ ಅದನ್ನ ನೋಡಿ ಎಲ್ಲಾ ಸ್ಟೂಡೆಂಟ್ಸ್ ಸುಮ್ನಾಗ್ಬಿಟ್ರು ಆ ಗೂಂಡಾಗಳು ಎಲ್ಲರನ್ನು ಹಿಡಿದ್ ಬಿಟ್ರು ಮತ್ತೆ ಒಂದು ಮರದ ಕೆಳಗೆ ಕುಳಿತುಕೊಳ್ಳಲು ಹೇಳಿದ್ರು ಆಗ ಅವರಲ್ಲಿ ಮತ್ತೊಬ್ಬ ಕಳ್ಳ ನಿಮ್ದುಕೆ ಹತ್ರ ಇರೋ ದುಡ್ಡೆಲ್ಲ ನಮ್ದುಕೆ ಕೊಟ್ಬಿಡ್ಬೇಕ ಇವಾಗ ನಿಮ್ದು ಹತ್ರ ಸಾಮಾನೆಲ್ಲ ಆಚೆಗೆ ಇಟ್ಬಿಡಿ ಬಾಯಿ ಮುಚ್ಕೊಂಡ್ ಹೋಗ್ತಾ ಇರ್ಬೇಕು ನಿಮ್ದುಗೆ ದೂಸರಾಗೆ ಯಾರಾದ್ರೂ ಮಾತಾಡ್ಬಿಟ್ರೆ ಸಾಯಿಸ್ ಬಿಡ್ತೀನಿ ಎಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಳ್ಳಲು ಶುರು ಮಾಡಿದ್ರು ಆಗ ಎಲ್ಲಿಂದಲೂ ಮತ್ತೊಂದು ಧ್ವನಿ ಕೇಳಿಸ್ತು ಕಳ್ಳರ ನಾಯಕ ಏ ಮುಖ ಏನ್ ನೋಡ್ತಾ ಇದೀರಾ ಸಾಮಾನೆಲ್ಲ ಆಚೆ ಹಾಕಿ ಮೂರ್ನೆ ಕಳ್ಳ ಡ್ರೈವರ್ ಹೇಳ್ದ ನಿಮ್ದು ಬಸ್ನ ಬೇಗ ಆನ್ ಮಾಡಿ ನಮ್ದುಕೆ ಅದ್ರಲ್ಲೇ ಹೋಗ್ಬೇಕೀಗ ಆಗ ಒಬ್ಬ ಕಳ್ಳ ಒಂದು ಬಟ್ಟೆಯನ್ನ ಮರದ ಕೆಳಗೆ ಹಾಸಿದ ಮತ್ತೆ ಎಲ್ಲರೂ ಒಬ್ಬೊಬ್ಬರಾಗಿ ತಮ್ಮ ಫೋನ್ಸ್ ಹಾಗೂ ಪರ್ಸ್ ಅನ್ನ ಅದ್ರಲ್ಲಿ ಹಾಕೋದಕ್ಕೆ ಶುರು ಮಾಡಿದ್ರು ಆಗ ಚಂದ್ರ ನಿಧಾನವಾಗಿ ಮೋಡಗಳ ಹಿಂದೆ ಸರಿಯೋದಕ್ಕೆ ಶುರು ಮಾಡ್ದ ಹಾಗೆ ಅಲ್ಲಿ ಕಾವ್ಯಾಳಿಗೆ ಉಸಿರಾಡಲು ತೊಂದರೆಯಾಗಲು ಶುರುವಾಯಿತು ಆಗ ಕಾವ್ಯಾಳ ಗೆಳತಿ ಅರೆ ಏನಾಯ್ತು ನಿನ್ಗೆ ಯಾಕೆ ಹೀಗೆ ಉಸಿರಾಡಲು ನರಳಾಡ್ತಾ ಇದ್ಯಾ ಕಾವ್ಯಾಳ ಧ್ವನಿ ಸೊರಗಲು ಶುರುವಾಯಿತು ನೀರು ನೀರು ನಿಧಾನವಾಗಿ ಕಾವ್ಯಾಳ ಬಣ್ಣ ಕೂಡ ಬದಲಾಗಲು ಶುರುವಾಯಿತು ಆಗ ಒಬ್ಬ ಲೆಕ್ಚರರ್ ಕಾವ್ಯಾಳನ್ನು ಬಸ್ಸಿನಲ್ಲಿ ಕೂರಿಸಿ ಬರಲು ಒಬ್ಬ ಕಳ್ಳನನ್ನು ಕೇಳಿದ ನೋಡಿ ಸಾರ್ ಆ ಹುಡುಗಿಗೆ ತುಂಬಾನೇ ಹುಷಾರಿಲ್ಲ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ನ ಇಲ್ಲಿಂದ ಹೋಗಕ್ ಬಿಟ್ಬಿಡಿ ಸರಿ ನೀವು ಹೋಗ್ಬೇಕು ಅಂದ್ರೆ ಇಲ್ಲೇನೇನಿದ್ಯೋ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಕಾವ್ಯಾಳ ಪರ್ಸ್ ಹಾಗೂ ಮೊಬೈಲ್ ಫೋನನ್ನು ಅವರ ಬಳಿಯೇ ಬಿಟ್ಟು ಅವಳ ಇಬ್ಬರು ಸ್ನೇಹಿತರು ಅವಳನ್ನ ಬಸ್ಸೊಳಗೆ ಬಿಟ್ಟು ಬಂದರು ಇದಾದ ನಂತರ ಕಾವ್ಯಾಳ ಬಣ್ಣ ಬದಲಾಗುತ್ತಲೇ ಇತ್ತು ಅಷ್ಟಲ್ಲದೆ ಬಣ್ಣಗಳು ಬದಲಾಗುತ್ತಲೇ ಹೋಗುತ್ತಿದ್ದವು ಆಮೇಲೆ ಅವಳು ಅರ್ಧ ಪ್ರಜ್ಞಾವಸ್ಥೆಯಲ್ಲಿ ತನ್ನ ತಾಯಿಯನ್ನು ಕರೆಯಲು ಆರಂಭಿಸಿದಳು ಅಮ್ಮ ನೀನು ಎಲ್ಲಿದ್ದೀಯಮ್ಮಾ ನೀನು ನನ್ನ ಜೊತೆ ಇದ್ದಿದ್ರೆ ಈ ರೀತಿ ಆಗಕ್ ಬಿಡ್ತಾ ಇರ್ಲಿಲ್ಲ ಅಲ್ವಾ ಅಮ್ಮ ನೀನು ಮತ್ತೆ ಪಪ್ಪ ಅಮ್ಮ ನಿನಗೆ ನನ್ನ ನೆನಪು ಆಗೋದೇ ಇಲ್ವ ಅಮ್ಮ ಪ್ಲೀಸ್ ವಾಪಸ್ ಬಮ್ಮಾ ಅದೇ ಕ್ಷಣ ನಾಗಗುರು ಇದೆಲ್ಲವನ್ನೂ ಕೇಳಿಸಿಕೊಂಡರು ಕಾವ್ಯ ಹೇಳಿದ ಪ್ರತಿಯೊಂದು ಅಕ್ಷರವನ್ನು ನಾಗಗುರುಗಳು ಕೇಳಿದರು ಯೋಚನೆ ಮಾಡ್ತಾ ಮಾಡ್ತಾ ಕಾವ್ಯ ಪ್ರಜ್ಞೆ ತಪ್ಪಿದಳು ಆ ಸಮಯದಲ್ಲಿ ಚಂದ್ರ ಪೂರ್ತಿಯಾಗಿ ಮೋಡಗಳ ಹಿಂದೆ ಮರೆಯಾಗಿದ್ದ ಮತ್ತೆ ಕಾವ್ಯಾಳ ಬಣ್ಣ ಕೂಡ ಕಪ್ಪು ಆಗಿತ್ತು ಅವರು ಅದೇ ಸಮಯದಲ್ಲಿ ಅವರ ನಾಗಸೇನೆಯ ಸೇನಾಪತಿಯನ್ನು ಕರೆದರು ಸೇನಾಪತಿ ನಮ್ ಕುಟುಂಬದ ಒಬ್ಬ ಸದಸ್ಯರಿಗೆ ನಿನ್ನ ಅವಶ್ಯಕತೆ ಬಿದ್ದಿದೆ ನನ್ಗನ್ಸುತ್ತೆ ನೀನ್ ಇವಾಗಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡೋ ಮತ್ತೆ ಆ ಗೂಂಡಾಗಳಿಂದ ಅವ್ರನ್ನ ಕಾಪಾಡು ನಾಗಸೇನೆಯ ಸೇನಾಪತಿ ಸರಿ ಗುರುದೇವಾ ಇದನ್ನು ಹೇಳಿ ನಾಗಸೇನೆಯ ಸೇನಾಪತಿ ಅಲ್ಲಿಂದ ಹೊರಟರು ಮತ್ತೆ ತಮ್ಮ ನಾಗಸೇನೆಯನ್ನು ಕರೆದುಕೊಂಡು ಕಾವ್ಯಾಳ ಬಸ್ ನಿಂತಿದ್ದ ಜಾಗದ ಕಡೆಗೆ ಹೊರಟರು ಎಲ್ಲಾ ನಾಗಗಳು ಸೇನಾಪತಿಯ ಒಂದು ಮಾತಿನ ಮೇರೆಗೆ ಹೊರಡಲು ಆರಂಭಿಸಿದರು ಅಷ್ಟರಲ್ಲಿ ಕಳ್ಳರು ಹಲವರಿಂದ ಅವರವರ ವಸ್ತುಗಳನ್ನ ದೋಚಿದರು ಮತ್ತೆ ಕೆಲವು ವ್ಯಕ್ತಿಗಳು ಅವರ ವಸ್ತುಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಅವರ ಸರದಿಗಾಗಿ ಕಾಯುತ್ತಿದ್ದರು ಆಗ ಕೋಪದಿಂದ ಕಳ್ಳರ ನಾಯಕ ಹೋದಷ್ಟು ಬೇಗ ಮಾಡಿ ಇಡೀ ರಾತ್ರಿ ನಾವಿಲ್ಲ ಇರಕ್ಕಾಗಲ್ಲ ಇದನ್ನು ಕೇಳಿ ಉಳಿದ ಕಳ್ಳರು ತಮ್ಮ ಬಂದೂಕನ್ನು ಬೇರೆ ಹುಡುಗರಿಗೆ ತೋರಿಸಿ ಹೆದರಿಸುತ್ತಿದ್ದರು ಮತ್ತೆ ಬೇಗ ಬೇಗನೆ ಅವರ ವಸ್ತುಗಳನ್ನು ವಸ್ತ್ರದ ಮೇಲೆ ಹಾಕಲು ಹೇಳಿದರು ಆ ಕಳ್ಳನ್ನು ರಾಜ್ಗೆ ಬಂದೂಕನ್ನು ತೋರಿಸುತ್ತಿದ್ದಾಗಲೇ ರಾಜ್ಗೆ ಕೋಪ ಬಂದಿತು ಏಯ್ ಏನು ಅನ್ಕೊಂಡಿದ್ಯಾ ನಿನ್ನ ಸುಮ್ನೆ ಇದ್ರ ಸರಿ ಇವಾಗ ಇಲ್ಲಾಂದ್ರ ಏನೋ ಮಾಡ್ತಿಯೊ ಇದನ್ನು ಹೇಳಿದ ಕಳ್ಳ ರಾಜ್ಗೆ ಹೊಡೆಯಲು ಮುಂದಾದ ಇದನ್ನು ನೋಡಿದ ರಾಜ್ ಆ ಕಳ್ಳನನ್ನು ಜೋರಾಗಿ ನೋಕಿದ ಆ ಕಾರಣದಿಂದ ಆ ಕಳ್ಳನು ಕೆಳಗೆ ಬಿದ್ದ ಇದನ್ನು ನೋಡಿದ ಮಿಕ್ಕ ಕಳ್ಳರು ಅವನ ಸಹಾಯಕ್ಕಾಗಿ ಧಾವಿಸಿ ಬಂದರು ಮತ್ತೆ ರಾಜಿಗೆ ಹೊಡೆದರು ಮತ್ತು ಅವನನ್ನು ಹಿಡಿದು ಒಂದು ಮರಕ್ಕೆ ಕಟ್ಟಿಹಾಕಿದರು ಅವರು ಅವನ ಮೇಲೆ ಗುಂಡು ಹಾರಿಸುವವರೇ ಇದ್ದರು ಆದರೆ ಅದೇ ಸಮಯಕ್ಕೆ ನಾಗಸೇನೆಯ ಸೇನಾಪತಿ ತಮ್ಮ ನಾಗಸೇನೆಯೊಂದಿಗೆ ಆ ಜಾಗಕ್ಕೆ ಧಾವಿಸಿ ಬಂದರು ಮತ್ತು ಕಳ್ಳರು ಹಾವು ಹಾವು ಎಂದು ಹೆದರಿ ಆ ಜಾಗದಿಂದ ಓಡಿದರು ಆ ಜಾಗದಲ್ಲಿ ಅಷ್ಟೊಂದು ಹಾವುಗಳನ್ನು ಒಟ್ಟಿಗೆ ನೋಡಿ ವಿದ್ಯಾರ್ಥಿಗಳು ಹೆದರಿದರು ಕಳ್ಳರು ಹಾಗೂ ವಿದ್ಯಾರ್ಥಿಗಳು ಒಟ್ಟಿಗೆ ಅಯ್ಯೋ ಇಷ್ಟೊಂದು ಹಾವು ಎಲ್ಲಾ ನಾಗಸೇನೆಯವರು ಕಳ್ಳರನ್ನು ಹಿಡಿದಿಟ್ಟುಕೊಂಡರು ಒಂದು ಹಾವು ಒಬ್ಬರ ಕೈ ಮೇಲೆ ಮತ್ತೊಂದು ಇನ್ನೊಬ್ಬರ ಕಾಲಿನ ಮೇಲೆ ಮತ್ತೊಂದು ಇನ್ನೊಬ್ಬರ ಹೊಟ್ಟೆಯನ್ನು ಸುತ್ತಿಕೊಂಡಿತು ಆದರೆ ಯಾವುದೇ ಸರ್ಪ ಯಾವುದೇ ವಿದ್ಯಾರ್ಥಿಗೆ ಕಷ್ಟವನ್ನು ಕೊಡಲಿಲ್ಲ ವಿದ್ಯಾರ್ಥಿಗಳು ಇದನ್ನೆಲ್ಲ ನೋಡಿ ಆಶ್ಚರ್ಯಚಕಿತರಾದರು ಹಾವುಗಳು ಕಚ್ಚಿದ್ದರಿಂದ ಕೆಲ ಕಳ್ಳರು ಅಲ್ಲೇ ಮೃತರಾದರು ಕೆಲವರು ಹಾವು ಕಚ್ಚಿದ ನೋವಿನಿಂದ ಅಲ್ಲಿಯೇ ಬಿತ್ತು ನರಳಾಡುತ್ತಿದ್ದರು ಇನ್ನು ಕೆಲವರು ಓಡಿ ಅದರಲ್ಲಿ ನಾಯಕನೂ ಒಪ್ಪ ಹಾಗೆ ಕೆಲವು ವಿದ್ಯಾರ್ಥಿಗಳು ರಾಜ್ನನ್ನು ಮರದಿಂದ ಬಿಡಿಸಿದರು ಮತ್ತೆ ಇನ್ನು ಕೆಲವರು ಅವರ ವಸ್ತುಗಳನ್ನು ತೆಗೆದುಕೊಂಡು ಬಸ್ಸಿನ ಬಳಿ ಹೊರಟರು ಒಪ್ಪ ಲೆಕ್ಚರರ್ ವಿದ್ಯಾರ್ಥಿಗಳ ಹತ್ತಿರ ಇವಾಗೆಲ್ಲರೂ ಬೇಗನೆ ಬಸ್ ಹತ್ತಿ ಇಲ್ಲಾಂದ್ರೆ ಆ ಗೂಂಡಾಗಳು ಮತ್ತೆ ಬಂದ್ಬಿಡ್ತಾರೆ ಇಲ್ಲಿಂದ ಆದಷ್ಟು ಬೇಗ ಹೋಗ್ಬೇಕು ನಾವು ಲೆಕ್ಚರರ್ ಬಸ್ ಡ್ರೈವರ್ ನ ಬಳಿ ಡ್ರೈವರ್ ಬೇಗ ನಡಿ ಆದಷ್ಟು ಬೇಗ ಇವಾಗ ನಾವು ಯಾವ್ದಾದ್ರು ಹಾಸ್ಪಿಟಲ್ ಹತ್ರ ಹೋಗ್ಬೇಕು ಅಷ್ಟರಲ್ಲಿ ಎಲ್ಲಾ ನಾಗಗಳು ಅವರ ಕೆಲಸವನ್ನ ಪೂರ್ಣಗೊಳಿಸಿದ್ದರು ಮತ್ತು ಅವರು ಅವರ ಸ್ಥಾನಕ್ಕೆ ಹಿಂದಿರುಗಲು ಪ್ರಾರಂಭಿಸಿದರು ನಾಗಸೇನೆಯ ಸೇನಾಪತಿ ದೂರದಲ್ಲಿ ನಿಂತುಕೊಂಡೇ ಅವರೆಲ್ಲರೂ ಬಸ್ನಲ್ಲಿ ಹೋಗುವುದನ್ನು ಗಮನಿಸಿದರು ಬೇಗನೆ ಬಸ್ಸಿನ ಡ್ರೈವರ್ ಮತ್ತು ಅಸಿಸ್ಟೆಂಟ್ ಬಸ್ ಅನ್ನು ಸರಿ ಮಾಡಿ ಹೊರಟರು ಎಲ್ಲರೂ ಬಸ್ಸಿನ ಒಳಗೆ ಕುಳಿತರು ಆಗ ನಿಧಾನವಾಗಿ ಚಂದ್ರ ಮೋಡಗಳಿಂದ ಹೊರಬಂದ ಮತ್ತೆ ಕಾವ್ಯಾಳ ಬಣ್ಣ ಮೊದಲಿನಂತೆಯೇ ಬದಲಾಯಿತು ಆದರೆ ಇದುವರೆಗೂ ಅವಳಿಗೆ ಪ್ರಜ್ಞೆ ಬರಲೇ ಇಲ್ಲ ಮತ್ತೆ ಅವಳು ಬಸ್ಸಿನ ಲಾಸ್ಟ್ ಸೀಟ್ನಲ್ಲಿ ಕುಳಿತಿದ್ದಳು ಬಸ್ ಡ್ರೈವರ್ ಬಸ್ ಅನ್ನು ಅತಿ ವೇಗದಿಂದ ಚಲಿಸುತ್ತಿದ್ದ ಹಾಗೆ ಕಾಡನ್ನು ಬೇಗ ಬೇಗನೆ ದಾಟುತ್ತಾ ಮುಂದುವರೆದರು ಇಷ್ಟು ಹೊತ್ತಿಗಾಗಲೇ ಅವರು ಸುಮಾರು ಮುಂದುವರೆದಿದ್ದರು ಆಗ ಚಂದ್ರ ಸಂಪೂರ್ಣವಾಗಿ ಮೋಡಗಳಿಂದ ಹೊರಬಂದ ಚಂದ್ರನ ಕಿರಣಗಳು ಕಾವ್ಯಾಳ ಮೇಲೆ ಬೀಳುತ್ತಿದ್ದಂತೆಯೇ ಅವಳ ಬಣ್ಣ ಮೊದಲಿನಂತೆಯೇ ಆಯಿತು ಮತ್ತು ಅವಳಿಗೆ ಪ್ರಜ್ಞೆ ಬಂದಿತು ಕಾವ್ಯ ಎಲ್ಲರನ್ನೂ ಹೀಗೆ ಕೇಳಿದಳು ಗಾಯ್ಸ್ ನಾವ್ ಎಲ್ ಹೋಗ್ತಾ ಇದ್ದೀವಿ ಮತ್ತೆ ನಮ್ಮನ್ನೆಲ್ಲ ಕಟ್ ಹಾಕಿದ್ದ ಕಳ್ಳ್ರೆಲ್ ಹೋದ್ರು ಕಾವ್ಯಾಳ ಧ್ವನಿಯನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು ಮತ್ತು ಹಿಂದೆ ತಿರುಗಿ ನೋಡಿದರು ಕಾವ್ಯ ಎಲ್ಲರನ್ನೂ ಆಶ್ಚರ್ಯಚಕಿತರಾಗಿದ್ದನ್ನು ನೋಡಿ ಅವಳಿಗೂ ಆಶ್ಚರ್ಯವಾಯಿತು ಏನಾಯ್ತು ಫ್ರೆಂಡ್ಸ್ ನೀವೆಲ್ಲ ನನ್ನ ಹೇಗ್ ನೋಡ್ತಾ ಇದ್ದೀರಾ ಮತ್ತೆ ನಾವು ಪಿಕ್ನಿಕ್ ಹೋಗ್ತಾ ಇದ್ವಲ್ವಾ ಕಳೆದ ಎಪಿಸೋಡ್ನಲ್ಲಿ ಕಾವ್ಯಾಳ ಆರೋಗ್ಯ ಅಚಾನಕ್ಕಾಗಿ ಹಾಳಾಗಿದ್ದನ್ನ ನಾವು ನೋಡಿದ್ವಿ ಮತ್ತು ನಾಗಸೇನೆಯವರು ಬಂದು ಕಳ್ಳರಿಂದ ಅವರನ್ನು ಕಾಪಾಡಿದ್ರು ಕಾವ್ಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಕಾವ್ಯ ಸಂಪೂರ್ಣವಾಗಿ ಗುಣವಾದಳು ಮತ್ತು ಕಾವ್ಯ ಪ್ರಶ್ನಿಸಿದಾಗ ಲೆಕ್ಚರರ್ ಹೇಳಿದರು ನಿನ್ಗೆ ಪ್ರಜ್ಞೆ ತಪ್ಪೋಗಿತ್ತು ಅದಕ್ಕೆ ನಿನ್ನ ಆಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀವಿ ಪುಟ್ಟ ಆದ್ರೆ ನಾನು ಆರಾಮಾಗಿದ್ದೀನಲ್ಲ ಇದನ್ನು ಹೇಳುತ್ತಾ ಕಾವ್ಯ ತನ್ನ ಸೀಟ್ನಿಂದ ಎದ್ದು ನಿಂತು ಮುಂದೆ ಬಂದು ಕುಳಿತಳು ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಮತ್ತು ಅವರ ಪಿಕ್ನಿಕ್ ಹಾಳಾಗುವುದಿಲ್ಲವೆಂದು ಖುಷಿ ಕೂಡ ಆಯಿತು ಅವರೆಲ್ಲರೂ ಮತ್ತೆ ಪಿಕ್ನಿಕ್ ಸ್ಪಾಟ್ ಗೆ ಹೋಗಲು ಮುಂದಾದರು ಕಾವ್ಯಾಳಿಗೆ ಒಂದು ವಿಚಾರ ಅರ್ಥವಾಗಲಿಲ್ಲ ಅವಳ ಆರೋಗ್ಯ ಸರಿ ಇಲ್ಲವೆಂದು ಯಾಕೆ ಎಲ್ಲರೂ ಹೇಳುತ್ತಿದ್ದರೆಂದು ಏಕೆಂದರೆ ಅವಳಿಗೆ ಯಾವುದೂ ನೆನಪಿರಲಿಲ್ಲ ಮತ್ತೆ ಎಲ್ಲರೂ ಪಿಕ್ನಿಕ್ ಸ್ಪಾಟ್ ಅನ್ನು ತಲುಪಿದರು ಬೆಟ್ಟ ಗುಡ್ಡಗಳ ಮಧ್ಯೆ ಅದೊಂದು ಬಹಳ ಸುಂದರ ಜಾಗವಾಗಿತ್ತು ಅಲ್ಲೊಂದು ತುಂಬಾ ದೊಡ್ಡ ಜಲಪಾತವಿತ್ತು ಮತ್ತು ಸುತ್ತಮುತ್ತದ ನೋಟ ಕೂಡ ತುಂಬಾ ಸುಂದರವಾಗಿತ್ತು ಡ್ರೈವರ್ ಬಸ್ ಅನ್ನು ಒಂದು ಜಾಗದಲ್ಲಿ ನಿಲ್ಲಿಸಿದರು ಸಂಜೆ ಆಗುತ್ತಿತ್ತು ಅದು ಚಳಿಗಾಲದ ಒಂದು ಸುಂದರವಾದ ವಾತಾವರಣವಾಗಿತ್ತು ಎಲ್ಲಾ ವಿದ್ಯಾರ್ಥಿಗಳು ಅವರವರ ವಸ್ತುಗಳನ್ನು ತೆಗೆದುಕೊಂಡು ಕೆಳಗಿಳಿದರು ಕೆಲವು ಹುಡುಗಿಯರು ಖುಷಿಯಲ್ಲಿ ವಾವ್ ಎಷ್ಟು ಸುಂದರವಾದ ಜಾಗ ಇದು ಇಲ್ಲಂತೂ ಜಲಪಾತ ಕೂಡ ಇದೆ ಇಲ್ಲಿ ಸ್ನಾನ ಮಾಡಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹುಡುಗರು ಕೂಡ ತಮ್ಮದೇ ಗ್ರೂಪ್ ಮಾಡಿಕೊಂಡು ಅಲ್ಲಲ್ಲಿ ಓಡಾಡುತ್ತಿದ್ದರು ಲೆಕ್ಚರರ್ ಎಲ್ಲಾ ಹುಡುಗರನ್ನು ಒಂದೇ ಕಡೆ ಸೇರಿಸಿ ನೋಡಿ ಮಕ್ಕಳ ಇದೆಲ್ಲ ನಿಮಗೆ ಗೊತ್ತಿರೋದೇ ಆದ್ರೂ ಇದನ್ನೆಲ್ಲ ನಿಮ್ಗೆ ಹೇಳ್ಬೇಕಾಗಿರೋದು ನನ್ ಜವಾಬ್ದಾರಿ ಈ ಕಾಡಲ್ಲಿ ತುಂಬಾ ಕೆಟ್ಟ ಪ್ರಾಣಿಗಳಿದೆಯಂತೆ ನೀವೆಲ್ರೂ ಹುಷಾರಾಗಿರ್ಬೇಕು ಯಾವ್ದೇ ಕಾರಣಕ್ಕೂ ಒಬ್ರಿಗೊಬ್ರು ಬಿಟ್ಟಿರಬಾರ್ದು ಸಾರ್ ಇದಾದ ಮೇಲೆ ಎಲ್ಲಾ ವಿದ್ಯಾರ್ಥಿಗಳು ಅವರವರ ಗುಂಪನ್ನು ಸೇರಿದರು ರಾಜ್ ಮತ್ತು ಅವನ ಸ್ನೇಹಿತರು ಮಾತನಾಡಿಕೊಳ್ಳುತ್ತಿದ್ದರು ಮತ್ತು ತಮಾಷೆಯನ್ನು ಮಾಡಲು ಕೂಡ ಪ್ಲಾನ್ ಮಾಡುತ್ತಿದ್ದರು ರಾಜ್ನ ಒಬ್ಬ ಸ್ನೇಹಿತ ದೂರದಲ್ಲಿದ್ದ ಹುಡುಗಿಯರನ್ನು ನೋಡುತ್ತಾ ಹೇಳಿದ ನಾವು ಆ ಹುಡುಗಿರ್ನ ಮಾತಾಡಿಸ್ಲೇಬೇಕು ಹೇಗಾದ್ರೂ ಪರವಾಗಿಲ್ಲ ಇಲ್ಲೇನ್ ಮಾಡಕ್ಕಾಗುತ್ತೆ ಹೊಳಿತನೇ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಎಲ್ಲರೂ ಈ ವಿಚಾರಕ್ಕೆ ತಯಾರಾದರು ಮತ್ತು ಆ ಹುಡುಗಿಯರ ಬಳಿ ಹೊರಟರು ಇನ್ನೂ ಇವರು ಅವರನ್ನು ತಲುಪಿರಲಿಲ್ಲ ಅಷ್ಟರಲ್ಲಿ ಒಬ್ಬ ಹುಡುಗಿ ಜೋರು ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು ಹುಡುಗಿ ಕಿರುಚುತ್ತಾ ಏನೋ ನನಗ್ ಯಾರಾದ್ರೂ ಕಾಪಾಡಿ ಹೆಲ್ಪ್ ಮೀ ಪ್ಲೀಸ್ ರಾಜ್ ಮತ್ತು ಸ್ನೇಹಿತರು ಆ ಹುಡುಗಿಯ ಬಳಿ ತಲುಪಿದ್ದರು ಮತ್ತು ಅವರಿಗೆ ಯೋಚನೆ ಆಗಿತ್ತು ಅವರಿನ್ನೂ ಏನೂ ಮಾಡೇ ಇರಲಿಲ್ಲ ಆದರೆ ಈ ಹುಡುಗಿ ಯಾಕೆ ಕಿರುಚುತ್ತಿದ್ದಾಳೆ ಅಂತ ಆ ಹುಡುಗರು ರಾಜ್ನನ್ನು ಸನ್ನೆಯಲ್ಲಿ ಕೇಳಿದರು ಆಗ ರಾಜ್ ತನ್ನ ಭುಜವನ್ನು ಅಲ್ಲಾಡಿಸಿ ಗೊತ್ತಿಲ್ಲವೆಂದು ಹೇಳಿದ ಎಲ್ಲಾ ವಿದ್ಯಾರ್ಥಿಗಳು ಆ ಹುಡುಗಿಯ ಬಳಿ ಬಂದರು ಮತ್ತು ಅವಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದರು ಏನಾಯಿತು ನಿನ್ಗೆ ಇಷ್ಟು ಹೊತ್ತು ಚೆನ್ನಾಗೇ ಇದ್ದೆ ಅಷ್ಟರೊಳಗೆ ಏನಾಯ್ತು ಲೆಕ್ಚರರ್ ಕೋಪದಿಂದ ಏನಾಗ್ತಾ ಇದೆ ಇಲ್ಲಿ ಯಾರಾದ್ರೂ ಹೇಳ್ತೀರಾ ಲೆಕ್ಚರರ್ ರಾಜ್ ಮತ್ತು ಅವರ ಸ್ನೇಹಿತರನ್ನು ಅಲ್ಲಿ ನಿಂತಿದ್ದನ್ನು ನೋಡಿ ಬೈಯಲು ಶುರು ಮಾಡಿದರು ರಾಜ್ ಗೊತ್ತಿದೆಲ್ಲ ನಿಂದೆ ಕೆಲಸ ಅಂತ ಹೇಳಿ ಏನ್ ಮಾಡಿದ್ರಿ ಇವಳಿಗೆ ಅಂತ ರಾಜ್ ಕೋಪದಲ್ಲಿ ಲೆಕ್ಚರರನ್ನು ನೋಡುತ್ತಾ ಸಾರ್ ಇದನ್ನೆಲ್ಲ ನಾವು ಮಾಡಿದ್ದಲ್ಲ ಸಾರ್ ನಾವೆಲ್ಲರೂ ಈ ಜಾಗಕ್ಕೆ ಬರೋಕ್ ಮುಂಚೆನೆ ಇವಳು ಜೋರ ಕಿರ್ಚ್ಕೊಂತಲು ಆಗ ಕಾವ್ಯ ಅಲ್ಲಿಗೆ ಬಂದಳು ಆ ಹುಡುಗಿಯನ್ನು ನೋಡುತ್ತಿದ್ದಂತೆಯೇ ತಕ್ಷಣ ಹೇಳಿದಳು ಇದನ್ನು ರಾಜ್ ಮತ್ತು ಅವನ ಗೆಳೆಯರು ಮಾಡಿಲ್ಲ ಇದು ಬಹುಶಃ ಯಾವುದೋ ಸರ್ಪ ಕಚ್ಚಿರಬೇಕು ಇದನ್ನು ಹೇಳುತ್ತಾ ಕಾವ್ಯ ಆ ಹುಡುಗಿಯ ಬಳಿ ಹೋದಳು ಮತ್ತು ಅವಳನ್ನು ನೋಡುತ್ತಾ ಅವಳ ಕಣ್ಣಿನಿಂದ ಪ್ರಕಾಶಮಾನವಾದ ಬೆಳಕನ್ನು ಮತ್ತು ಆ ಹುಡುಗಿ ಸಂಪೂರ್ಣವಾಗಿ ಗುಣವಾದಳು ಯಾವ ರೀತಿ ಕಾವ್ಯ ಆ ಹುಡುಗಿಯನ್ನು ಗುಣ ಮಾಡುತ್ತೇನೆಂದು ಹೇಳಿದ್ದಾಳು ಅದೇ ರೀತಿ ಗುಣ ಮಾಡಿದಳು ಬೇರೆ ವ್ಯಕ್ತಿಗಳ ಜೊತೆಗೆ ಕಾವ್ಯ ಕೂಡ ತನ್ನ ಶಕ್ತಿಯ ಬಗ್ಗೆ ಆಶ್ಚರ್ಯಚಕಿತಳಾದಳು ಅವಳ ಕಣ್ಣಿನಿಂದ ಬಂದ ಬೆಳಕು ಯಾರಿಗೂ ಕಾಣಿಸಲಿಲ್ಲ ಕಾವ್ಯಾಳಿಗೂ ತನ್ನ ಶಕ್ತಿಯ ಬಗ್ಗೆ ವಿಶೇಷ ಅನುಭವ ಆಗಿರಲಿಲ್ಲ ಮತ್ತೆ ರಾಜ್ ಕಾವ್ಯಾಳು ತನ್ನನ್ನು ಸಪೋರ್ಟ್ ಮಾಡಿದ್ದನ್ನು ಕಂಡು ನಿಜಕ್ಕೂ ಆಶ್ಚರ್ಯನಾದನು ಆ ಹುಡುಗಿ ಗುಣವಾಗಿದ್ದನ್ನು ಕಂಡು ಎಲ್ಲರೂ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು ಆದರೆ ಒಂದು ಹುಡುಗಿ ಕಾವ್ಯಾಳ ಎದುರಿಗೆ ಬಂದು ನಿಂತುಕೊಂಡಳು ಹೇ ಯಾರು ನೀನು ಮತ್ತೆ ನೀನು ಆ ಹುಡುಗಿಯನ್ನು ಹೇಗೆ ಗುಣಮಾಡಿದೆ ಕಾವ್ಯ ಸ್ವಲ್ಪ ಯೋಚಿಸಿ ಹೇಳಿದಳು ಯಾಕೆ ನನ್ನ ಹೆಸರನ್ನು ಮರೆತೆಯಾ ಮತ್ತೆ ನಾನು ಯಾರನ್ನೂ ಗುಣಪಡಿಸಲಿಲ್ಲ ಅವಳು ತನ್ನಿಂತಾನೇ ಸರಿಹೋದಳು ನಿನಗೆ ಹೇಳಲು ಇಷ್ಟವಿಲ್ಲವೆಂದರೆ ತೊಂದರೆಯಿಲ್ಲ ನೀನು ನನಗೆ ಗೆಳತಿಯಾಗುತ್ತೀಯಾ ಖಂಡಿತ ಹೀಗೆ ಹೇಳುತ್ತಾ ಅವರಿಬ್ಬರ ಗೆಳೆತನ ಶುರುವಾಯಿತು ದೂರದಲ್ಲಿ ನಿಂತಿದ್ದ ರಾಜ್ ಆ ಸಮಯದಲ್ಲಿ ಕಾವ್ಯಾಳನ್ನೇ ಗಮನಿಸುತ್ತಿದ್ದ ಸ್ವಲ್ಪ ಹೊತ್ತಿನ ನಂತರ ಕಾವ್ಯ ಒಂದು ಕಡೆ ಒಬ್ಬಳೇ ನಿಂತಿದ್ದಳು ರಾಜ್ನ ಸ್ನೇಹಿತರು ದೂರದಲ್ಲೇ ನಿಂತು ಮಾತನಾಡಿಕೊಳ್ಳುತ್ತಿದ್ದರು ಆದರೆ ರಾಜ್ನ ಗಮನ ಅವರ ಮಾತಿನ ಬದಲು ಕಾವ್ಯಾಳ ಮೇಲಿತ್ತು ರಾಜ್ಗೆ ಕಾವ್ಯಾಳ ಬಗ್ಗೆ ವಿಶೇಷ ಭಾವನೆ ಮೂಡುತ್ತಿತ್ತು ಏಕೆಂದರೆ ಇಡೀ ಕಾಲೇಜಿನಲ್ಲಿ ಧೈರ್ಯದಿಂದ ಮುನ್ನುಗ್ಗುವ ಹುಡುಗಿ ಅವಳೊಬ್ಬಳೇ ಆಗಿದ್ದಳು ಅವನಿಗೆ ಅವಳು ಇಷ್ಟವಾದಳು ಇದ್ದಕ್ಕಿದ್ದ ಹಾಗೆ ರಾಜ್ ಕಾವ್ಯಾಳ ಬಳಿ ಹೊರಟನು ಅವನ ಸ್ನೇಹಿತರು ಮಾತನಾಡುತ್ತಲೇ ಇದ್ದರು ಮತ್ತೆ ಇವನು ಕಾವ್ಯಾಳ ಬಳಿ ಹೋಗುತ್ತಲೇ ಇದ್ದನು ರಾಜ್ ಇನ್ನೂ ಸ್ವಲ್ಪ ದೂರದಲ್ಲಿರುವಾಗಲೇ ಕಾವ್ಯಾಳಿಗೆ ಏನೋ ವಿಚಿತ್ರವಾದ ಅನುಭವವಾಯಿತು ಯಾರೂ ಅವಳೊಂದಿಗೆ ಮಾತನಾಡಿಸಲು ಪ್ರಯತ್ನ ಮಾಡುತ್ತಿದ್ದಾರೆಂದು ಅನಿಸಿತು ಅವಳು ಬಹಳ ಯೋಚಿಸಲಾರಂಭಿಸಿದಳು ನಿಧಾನವಾಗಿ ಒಂದು ಧ್ವನಿ ಹತ್ತಿರ ಬರುತ್ತಿದೆ ಅನಿಸಿತು ಆಗ ತನ್ನ ದೃಷ್ಟಿ ಹತ್ತಿರವೇ ಬರುತ್ತಿದ್ದ ರಾಜ್ ಮೇಲೆ ಬಿತ್ತು ಅವನು ಅವಳ ಕಡೆಗೆ ಬರುತ್ತಿದ್ದ ಅವನು ಹೆಜ್ಜೆ ಇಡುತ್ತಿದ್ದಾಗ ಪ್ರತಿಯೊಂದು ಹೆಜ್ಜೆಗೂ ಕೂಡ ಆ ಧ್ವನಿ ಹೆಚ್ಚಾಗುತ್ತಲೇ ಇತ್ತು ಕಾವ್ಯ ಕಾವ್ಯ ಆಗ ಕಾವ್ಯಾಳಿಗೆ ರಾಜ್ ಮತ್ತೆ ತನಗೆ ತೊಂದರೆ ಕೊಡಲು ಅಥವಾ ತಮಾಷೆ ಮಾಡಲು ಬಂದಿರಬಹುದೆಂದನಿಸಲಾರಂಭಿಸಿತು ಅವಳು ಕೋಪದಿಂದ ರಾಜ್ನನ್ನು ನೋಡಿದಳು ಮತ್ತು ಅವನ ಮೇಲೆ ಕೂಗಾಡುವವಳೇ ಇದ್ದಳು ಆಗ ಅವಳಿಗೆ ಕೇಳಿಸಿತು ನೀನು ರಾಜ್ಗೆ ಏನು ಹೇಳ್ಬೇಡ ಅವನಿಂದ ಏನು ತಪ್ಪಾಗಿಲ್ಲ ನೀವು ಯಾರು ನಾನು ನಾಗಗುರು ನಾಗಗುರುಗಳೇ ನಿಮಗೆ ನನ್ನ ನೀವು ಏನ್ ಹೇಳ್ಬೇಕು ಅಂತಿದ್ದೀರಿ ನಾನ್ ನಿನ್ಗೆ ಎಲ್ಲಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀನಿಲ್ಲಿಂದ ಮನೆಗೆ ಹೋಗೋ ಆ ಸಮಯದಲ್ಲಿ ರಾಜ್ ಅವಳ ಹತ್ತಿರ ಬಂದಿದ್ದ ಮತ್ತೆ ಅವಳು ಬಡಬಡಿಸುತ್ತಿದ್ದುದನ್ನು ನೋಡಿ ಅವಳನ್ನು ಕೇಳಿದ ಯಾರತ್ರ ಮಾತಾಡ್ತಿದ್ದೆ ಕಾವ್ಯ ಕಾವ್ಯ ಗಾಬರಿಯಿಂದ ಇಲ್ಲ ಇಲ್ವಲ್ಲ ಯಾರ್ ಜೊತೆಗೂ ಇಲ್ಲ ಆದ್ರೆ ನಾನಿವಾಗ ನಿನ್ ಜೊತೆ ಯಾಕೆ ಮಾತಾಡ್ತಿದ್ದೀನಿ ರಾಜ್ ಏನನ್ನೋ ಹೇಳುವುದರಲ್ಲಿದ್ದ ಆದರೆ ಅಷ್ಟರಲ್ಲಿ ಲೆಕ್ಚರರ್ ಅವರೆಲ್ಲರನ್ನು ಊಟಕ್ಕೆ ಕರೆದರು ಮತ್ತು ಕಾವ್ಯ ಅಲ್ಲಿಂದ ಹೊರಟಳು ರಾಜ್ ಅಲ್ಲೇ ನಿಂತುಕೊಂಡಿದ್ದ ಅವನು ಒಳಗೊಳಗೆ ಏನನ್ನೋ ಯೋಚಿಸುತ್ತಿದ್ದ ರಾಜ್ ಮನದೊಳಗೆ ನಾನಿವಾಗೇನಾದ್ರು ಮಾಡ್ಲೇಬೇಕು ನನ್ ಮನ್ಸಲ್ಲಿರೋದ್ನ ಹೇಗಾದ್ರೂ ಮಾಡಿ ಕಾವ್ಯ ಹತ್ರ ಇದನ್ನ ಹೇಳಲೇಬೇಕು ರಾತ್ರಿ ಊಟದ ನಂತರ ಅವರೆಲ್ಲರೂ ಅಕ್ಕಪಕ್ಕದಲ್ಲಿದ್ದ ಕಟ್ಟಿಗೆಯನ್ನು ಸೇರಿಸಿ ಕ್ಯಾಂಪ್ ಫೈರ್ ಹಾಕಿದರು ಮತ್ತು ಅವರೆಲ್ಲರೂ ಒಂದು ಕಡೆ ಸೇರಿ ತರ ತರದ ಗೇಮ್ಸ್ ಆಡಲು ಪ್ರಾರಂಭಿಸಿದರು ಮತ್ತು ಅವರು ಎರಡು ಗ್ರೂಪ್ಸ್ ಮಾಡಿದರು ಒಂದು ಹುಡುಗರ ಗುಂಪು ಮತ್ತೊಂದು ಹುಡುಗಿಯರ ಗುಂಪು ಮತ್ತು ಅವರು ಡಮ್ ಶರಾಜ್ ಆಡಲು ಪ್ರಾರಂಭಿಸಿದರು ಅದಕ್ಕಾಗಿ ಅವರು ರೂಲ್ಸ್ ಅನ್ನು ಮಾಡಿದರು ಅದರಲ್ಲಿ ಒಂದು ಹುಡುಗಿ ಆಕ್ಟ್ ಮಾಡುತ್ತಿದ್ದರೆ ಮತ್ತೊಂದು ಹುಡುಗ ಅದನ್ನು ಗೆಸ್ ಮಾಡಬೇಕು ಹುಡುಗ ಆಕ್ಟ್ ಮಾಡುವಾಗ ಹುಡುಗಿ ಅದನ್ನು ಗೆಸ್ ಮಾಡಬೇಕು ಯಾರು ಸರಿಯಾದ ಉತ್ತರ ಕೊಡಲಿಲ್ಲವೋ ಅವರಿಗೆ ಪೆನಾಲ್ಟಿ ಪಾಯಿಂಟ್ಸ್ ಇತ್ತು ಯಾವ ಟೀಮ್ನ ಪೆನಾಲ್ಟಿ ಪಾಯಿಂಟ್ಸ್ ಹೆಚ್ಚಿರತ್ತೋ ಆ ಟೀಮ್ ಲೂಸರ್ ಆಗ್ತಿದ್ರು ಒಬ್ಬರಾದ ಆದ ನಂತರ ಒಬ್ಬರು ಆಟವನ್ನು ಆಡುತ್ತಿದ್ದರು ರಾಜ್ನ ಚಾನ್ಸ್ ಬಂದಾಗ ಎದುರಿಗೆ ಕಾವ್ಯ ಇದ್ದಳು ರಾಜ್ಗೆ ಒಂದು ಫೀಲಿಂಗ್ನ ಆಕ್ಟ್ ಮಾಡಬೇಕಿತ್ತು ಮತ್ತೆ ಅವನು ಎಲ್ಲದಕ್ಕಿಂತ ಮೊದಲು ಮೂರು ಬೆರಳನ್ನು ತೋರಿಸಿದ ಮತ್ತು ಅದರ ಅರ್ಥ ತ್ರೀ ವರ್ಡ್ಸ್ ಇತ್ತು ಅಂತ ಮತ್ತು ಕಾವ್ಯ ಕೆಸ್ ಮಾಡಿದಳು ಮತ್ತು ರಾಜ್ ಕೈಯಿಂದನೇ ಸನ್ನೆ ಮಾಡಲು ಪ್ರಾರಂಭಿಸಿದ ಕಾವ್ಯ ಯೋಚಿಸಿ ಹೇಳಿದಳು ಐ ರಾಜ್ ತನ್ನ ಎರಡೂ ಕೈಗಳಿಂದ ಹಾರ್ಟ್ ಸಿಂಬಲ್ ಮಾಡಿ ತೋರಿಸಿದ ಲವ್ ಮತ್ತೆ ರಾಜ್ ಕಾವ್ಯಾಳ ಕಡೆಗೆ ತೋರಿಸಿದ ಅದನ್ನು ಕಾವ್ಯ ಅರ್ಥ ಮಾಡಿಕೊಳ್ಳಲಿಲ್ಲ ರಾಜ್ ಮತ್ತೊಮ್ಮೆ ಅದನ್ನೇ ತೋರಿಸಿದ ಆದರೂ ಅವಳಿಗೆ ಅರ್ಥವಾಗಲಿಲ್ಲ ಗೇಮ್ನಲ್ಲಿ ಗೆಸ್ ಮಾಡಲು ಕೇವಲ ಮೂರು ಚಾನ್ಸ್ಗಳಿದ್ದವು ಕಾವ್ಯ ಎರಡರಲ್ಲಿ ಸೋತಳು ರಾಜ್ ಮತ್ತೆ ಮೊದಲಿಂದ ಐ ಮತ್ತು ಲವ್ನ ಸನ್ನೆ ಮಾಡಿದನು ಮತ್ತೆ ಕಾವ್ಯಾಳ ಕಡೆಗೆ ಸನ್ನೆ ಮಾಡಿ ತೋರಿಸಿದಾಗ ಕಾವ್ಯ ರಿಪ್ಲೈ ಮಾಡಲಾಗಲಿಲ್ಲ ಮತ್ತು ಅವರ ಟೀಮ್ಗೆ ಪೆನಾಲ್ಟಿ ಪಾಯಿಂಟ್ ಬಂದಿತು ಮತ್ತು ರಾಜ್ ರಿಪ್ಲೈ ಮಾಡುವುದರ ಜೊತೆಗೆ ಬಹಳ ಪ್ಯಾಷನೇಟ್ ವಾಯ್ಸ್ನಲ್ಲಿ ಅವಳನ್ನು ಪ್ರಪೋಸ್ ಮಾಡುವ ರೀತಿಯಲ್ಲಿ ಹೇಳಿದ ಅದನ್ನು ಕೇಳಿದ ಎಲ್ಲರಿಗೂ ಶಾಕ್ ಆಯಿತು ಪೆನಾಲ್ಟಿ ಪಾಯಿಂಟ್ಸ್ ಕಾರಣದಿಂದ ಗರ್ಲ್ಸ್ನ ಗುಂಪು ಸೋತು ಹೋಯಿತು ಮತ್ತು ಎಲ್ಲರೂ ಅವರವರ ಟೆಂಟಿನೊಳಗೆ ಮಲಗಿದರು ಮಾರನೇ ದಿನ ಅವಳ ರೊಟೀನ್ನ ಹಾಗೆ ಬೆಳಕಿಗೆ ಬೇಗನೆ ಎದ್ದು ಕಾವ್ಯ ಟೆಂಟಿನಿಂದ ಹೊರಗೆ ಬಂದಳು ಮತ್ತು ನೋಡಿದಾಗ ಯಾರೂ ಇನ್ನೂ ಎದ್ದಿರಲಿಲ್ಲ ಅವಳು ವಾಟರ್ ಫಾಲ್ಸ್ನ ಬಳಿ ಬಂದಳು ಸ್ವಲ್ಪ ಹೊತ್ತು ಅಲ್ಲೇ ಸುತ್ತಮುತ್ತ ಮುತ್ತ ಓಡಾಡುತ್ತಿದ್ದಳು ಆಗ ರಾಜ್ ಮತ್ತೆ ಅವಳ ಹತ್ತಿರ ಬಂದ ಮತ್ತು ಅವನ ಪ್ರೀತಿಯನ್ನ ಅವಳಿಗೆ ವ್ಯಕ್ತಪಡಿಸಿದ ಕಾವ್ಯ ನಾನಿಂದ ಹೇಗೆ ಹೇಳಿ ನಿನ್ಗೆ ನಿನ್ನ ಪ್ರೀತಿಸ್ತಾ ಇದ್ದೀನಿ ನಾನು ಏನು ರಾಜ್ ಸ್ಟಾಪಟ್ ನೀನ್ ಯಾವಾಗ್ಲೂ ಏನಾದ್ರೂ ಒಂದು ತಮಾಷೆ ಮಾಡ್ಕೊಂಡು ನನ್ನ ಹತ್ರ ಬರ್ತಾನೆ ಇರ್ತೀಯ ಇವಾಗ ಏನ್ ಹೊಸ್ತಾಗ್ ಶುರು ಮಾಡಿದ್ಯಾ ಅವನು ಬೇರೆ ಏನಾದರೂ ಹೇಳುವ ಮೊದಲೇ ಕಾವ್ಯ ಅಲ್ಲಿಂದ ಹೊರಟಳು ಅವನು ಅವಳ ಹಿಂದೆಯೇ ಹೋಗುವಷ್ಟರಲ್ಲಿ ಎಲ್ಲರೂ ಎದ್ದಿತ ಅವನು ಗಮನಿಸಿದ ಆಗ ಅವನು ಅವನ ದಾರಿಯನ್ನು ಬದಲಿಸಿದ ಮತ್ತು ಒಂದು ಕಡೆ ಹೋಗಿ ಎಕ್ಸಸೈಜ್ ಮಾಡಲು ಪ್ರಾರಂಭಿಸಿದ ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಜಲಪಾತದಲ್ಲಿ ಮಜಾ ಮಾಡಲು ಹೊರಟರು ಮತ್ತೆ ಮಧ್ಯಾಹ್ನದ ಊಟ ಮಾಡಿ ಅವರು ತಮ್ಮ ಊರಿಗೆ ಹೊರಡಲು ಸಿದ್ಧರಾದರು ಮನೆಗೆ ಬಂದ ನಂತರ ಕಾವ್ಯಾಳ ಮನದಲ್ಲಿ ನಾಗಗುರು ಹಾಗೂ ರಾಜ್ರ ವಿಚಾರ ಓಡುತ್ತಿತ್ತು ಆಗ ಅವಳು ಸ್ವಲ್ಪ ಬೇಜಾರಾದಳು ಅಷ್ಟರಲ್ಲಿ ಅವಳ ಅಜ್ಜಿ ಅವಳ ಹತ್ತಿರ ಬಂದು ಕುಳಿತರು ಮತ್ತು ಅವಳ ಹತ್ತಿರ ಪಿಕ್ನಿಕ್ನ ಬಗ್ಗೆ ಕೇಳಿದರು ಕಾವ್ಯ ಎಲ್ಲವನ್ನು ಹೇಳಿದಳು ಮತ್ತು ಅಜ್ಜಿಗೆ ಆತಂಕವಾಯಿತು ಕಾವ್ಯಾಳಿಗೆ ಅವಳ ಹಿಂದಿನ ಜೀವನದ ಬಗ್ಗೆ ತಿಳಿಯುವುದು ಅವರಿಗೆ ಇಷ್ಟವಿರಲಿಲ್ಲ ಆದರೆ ಕಾವ್ಯಾಳ ಜೊತೆ ನಡೆದಂಥ ಘಟನೆಯಲ್ಲಿ ಸಂದರ್ಭಗಳು ಹತ್ತಿರ ಬರುತ್ತಿರುವುದನ್ನು ಗಮನಿಸಿದರು ಅವಳಿಗೆಲ್ಲ ತಿಳಿಯುತ್ತದೆಂದು ಆಗ ಕಾವ್ಯ ಅಜ್ಜಿಯನ್ನು ಹೇಗೆ ಪ್ರಶ್ನಿಸಿದಳು ಅಜ್ಜಿ ನನ್ನ ಅಪ್ಪ ಅಮ್ಮನಿಗೆ ಏನಾಗಿತ್ತು ಮಗು ನಾನು ನಿನಗೆ ಮೊದಲೇ ಹೇಳಿದ್ದೆನಲ್ಲ ಅವರು ಕಾರ್ ಆಕ್ಸಿಡೆಂಟ್ನಲ್ಲಿ ಮೃತವಾದರು ಎಂದು ಯಾಕೆ ಅಜ್ಜಿ ನನ್ನ ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ಏಕೆ ಹೋದರು ಮಗು ಕಾಲದ ಮೇಲೆ ಯಾರಿಗೆ ತಾನೇ ನಿಯಂತ್ರಣವಿದೆ ಹೀಗೆ ಹೇಳುತ್ತಾ ಅಜ್ಜಿ ಕಾವ್ಯಾಳನ್ನು ಸಮಾಧಾನ ಮಾಡಿದರು ಮತ್ತೆ ಮರೆಯಲ್ಲಿ ತಮ್ಮ ಕಣ್ಣೀರು ಒರೆಸಿಕೊಂಡರು ಕಾವ್ಯಾಳ ಎದುರಿಗೆ ಅವರು ಕುಗ್ಗಲು ಇಷ್ಟಪಡಲಿಲ್ಲ ಮತ್ತೆ ಅಜ್ಜಿ ಮೊಮ್ಮಗಳು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡರು ಆ ಸಮಯದಲ್ಲಿ ಕಾವ್ಯಾಳಿಗೆ ಮತ್ತೆ ಆ ಧ್ವನಿ ಕೇಳಿಸಿತು ಅದು ನಾಗಗುರುಗಳ ಧ್ವನಿ ನಾನಿನ್ಗೇನೋ ಹೇಳ್ಬೇಕು ಕಾವ್ಯ ಯಾರು ನಾಗಗುರುಗಳೇ ಹಾ ನಾನೇ ನಿನ್ಗೆ ನಿನ್ ಬಗ್ಗೆ ಮತ್ತೆ ನಿನ್ ತಂದೆ ತಾಯಿ ಬಗ್ಗೆ ಎಲ್ಲ ಗೊತ್ತಾಗ್ಬೇಕಲ್ವಾ ಕಾವ್ಯ ಒಮ್ಮೆ ಯೋಚಿಸಿ ಹಾ ಗೊತ್ತಾಗ್ಬೇಕು ಆದ್ರೆ ನೀವು ನನ್ ಎದ್ರಿಗೆ ಯಾಕೆ ಬರ್ತಾ ಇಲ್ಲ ನೀವು ನನ್ನ ಎದ್ರಿಗ್ ಬಂದು ನನಗೆ ಎಲ್ಲವನ್ನೂ ಹೇಳಿ ಇವತ್ ಸಾಯಂಕಾಲ ಐದ್ ಗಂಟೆಗೆ ನೀನು ಆಚೆ ಇರುವಂತಹ ಶಿವನ್ ದೇವಸ್ಥಾನಕ್ ಬಾ ಅಲ್ಲೇ ನಾನ್ ನಿನ್ಗೆ ಎಲ್ಲಾನು ಹೇಳ್ತೀನಿ ಆಯ್ತು ಇದನ್ನು ಕೇಳಿದ ನಂತರ ಕಾವ್ಯಾಳಿಗೆ ಮತ್ತೆ ಆಧ್ವಾನಿ ಕೇಳಲಿಲ್ಲ ಅವಳು ಸಂಜೆ ಐದು ಗಂಟೆ ಆಗುವುದನ್ನೇ ಕಾಯುತ್ತಿದ್ದಳು ಸಂಜೆ ಆಗುತ್ತಿದ್ದಂತೆಯೇ ಅವಳು ಮಾರ್ಕೆಟ್ನಿಂದ ಕೆಲವು ವಸ್ತುಗಳನ್ನು ತರುತ್ತೇನೆಂದು ತನ್ನ ಅಚ್ಚಿಯ ಬಳಿ ಹೇಳಿ ಹೊರಟಳು ಅವಳು ಮಾರ್ಕೆಟ್ನ ಕಡೆಗೆ ಹೋಗದೆ ಬೆಟ್ಟಗಳ ರಸ್ತೆಯಲ್ಲಿ ನಡೆದಳು ಅವಳು ಮೊದಲ ಬಾರಿಗೆ ಆ ಬೆಟ್ಟದ ಮೇಲೆ ಹೋದಳು ಅವಳಿಗೆ ಸ್ವಲ್ಪ ಹೆದರಿಕೆಯೂ ಇತ್ತು ಆದರೆ ಅವಳಿಗೆ ಅವಳ ತಂದೆ ತಾಯಿಯ ಬಗ್ಗೆ ತಿಳಿಯಲೇಬೇಕಿತ್ತು ಹಾಗಾಗಿ ಅವಳು ಮುಂದೆ ನಡೆದಳು ಸ್ವಲ್ಪವೇ ಹೊತ್ತಿನ ನಂತರ ಅವಳು ಬೆಟ್ಟದ ಕೆಳಗೆ ಇಳಿದಳು ಮತ್ತು ಅವಳು ಮೆಟ್ಟಲನ್ನು ಹತ್ತುತ್ತಾ ಹಾಗೆ ಮುಂದೆ ನಡೆದಳು ಅವಳು ಕೆಲವು ಹೆಜ್ಜೆಗಳು ಮುಂದೆ ಇಡುತ್ತಿದ್ದಂತೆ ಜೋರಾಗಿ ಗಾಳಿ ಬೀಸಿತು ದೇವಸ್ಥಾನದಲ್ಲಿದ್ದ ಗಂಟೆಗಳು ಮೊಳಗಿದವು ಅವಳು ದೇವಸ್ಥಾನದ ಹತ್ತಿರ ಹೋಗುತ್ತಿದ್ದಂತೆಯೇ ಗಾಳಿ ಇನ್ನೂ ವೇಗವಾಗಿ ಹಾಗೂ ಗಂಟೆಗಳು ಜೋರಾಗಿ ಮೊಳಗಿದವು ಆದರೆ ಕಾವ್ಯ ಮುಂದುವರೆಯುವುದನ್ನು ನಿಲ್ಲಿಸಲಿಲ್ಲ ಬದಲಾಗಿ ಇನ್ನೂ ವೇಗವಾಗಿ ದೇವಸ್ಥಾನದ ಬಳಿ ಹೋದಳು ಅವಳು ಗುಡಿಯನ್ನು ತಲುಪುತ್ತಿದ್ದಂತೆ ಸುತ್ತಮುತ್ತಲೆಲ್ಲ ಶಾಂತವಾಯಿತು ಅವಳನ್ನು ಯಾರೋ ಪರೀಕ್ಷಿಸುತ್ತಿದ್ದಾರೆಂದು ಅನಿಸಿತು ಅವಳು ಇಡೀ ದೇವಸ್ಥಾನವನ್ನು ಸುತ್ತಿ ಬಂದಳು ಆದರೆ ಅವಳಿಗೆ ಯಾರೂ ಕಾಣಿಸಲಿಲ್ಲ ಮತ್ತೆ ಅವಳು ಶಿವನ ವಿಶಾಲವಾದ ಮೂರ್ತಿ ಎದುರಿಗೆ ಬಂದು ನಿಂತಳು ಆಗ ಅವಳಿಗೆ ಮತ್ತೆ ಅದೇ ಧ್ವನಿ ಕೇಳಿಸಿತು ನೀನು ಭಾಗ್ಯವಂತೆ ಕಾವ್ಯ ನಾನಿವಾಗ ನಿನ್ ಬಗ್ಗೆ ಪ್ರತಿಯೊಂದನ್ನು ಹೇಳ್ತೀನಿ ಅವಾಗ ನಿನ್ಗಿರೋ ಅನುಮಾನಗಳೆಲ್ಲ ಸಂಪೂರ್ಣವಾಗಿ ಪರಿಹಾರ ಆಗತ್ತೆ ಆದರೆ ನೀವು ನನ್ನ ಎದುರಿಗೆ ಬನ್ನಿ ಸರಿ ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಾನ್ ಮಾಡ್ತೀನಿ ಆಗ ಒಬ್ಬ ಗುರುಗಳು ಶಿವಲಿಂಗದ ಹಿಂದಿನಿಂದ ಅವಳ ಮುಂದೆ ಬಂದು ನಿಂತರು ಆಗ ಕಾವ್ಯ ಯೋಚಿಸುತ್ತಿದ್ದುದನ್ನು ನೋಡಿ ಅವಳಿಗೆ ಹೇಳಿದರು ನೋಡು ನನ್ ಬಂದಾಯ್ತು ನೀವೇ ತಾನೇ ನಾಗ ಗುರುಗಳು ಹೌದು ಪ್ರಣಾಮಗಳು ಗುರುಗಳೇ ನೀನ್ ಬಯಸಿದ್ದೆಲ್ಲ ನಿನಗೆ ಸಿಗ್ಲಮ್ಮ ಹೇಳಿ ಗುರುಗಳೇ ನೀವು ನನಗೆ ಏನು ಹೇಳಬೇಕೆಂದಿದ್ದೀರಿ ನಾನು ನಿನಗೆ ನಿನ್ನ ಜೀವನದ ಚರಿತ್ರ ಬಗ್ಗೆ ಹೇಳಬೇಕು ಅಂತಿದ್ದೆ ಇದ್ರ ಬಗ್ಗೆ ನೀನು ತುಂಬಾ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಯೋಚನೆ ಯಾವ ರೀತಿ ಯೋಚನೆ ಗುರುದೇವಾ ಮತ್ತೆ ನಾನು ಯಾರಿಗೆ ಏನು ತೊಂದರೆ ಮಾಡಿದ್ದೀನಿ ಯಾವ ಕಾರಣಕ್ಕಾಗಿ ಯೋಚಿಸಬೇಕು ನಿನ್ಗೆ ನಿನ್ ಜೀವನದ ಬಗ್ಗೆ ನಿಜವಾದ ಸತ್ಯ ಗೊತ್ತಿಲ್ಲ ಅದಕ್ಕೆ ನೀನು ಈ ತರ ಎಲ್ಲ ಮಾತಾಡ್ತಾ ಇದ್ಯಾ ಕಂದ ಹಾಗಿದ್ರೆ ಹೇಳಿ ಗುರುದೇವ ನನಗೆ ತಿಳಿದೇ ಇರುವಂತಹ ಆ ಸತ್ಯ ಯಾವುದು ಹಾಗಿದ್ರೆ ನೀನು ನಾನು ಹೇಳಿದ ಮಾತುಗಳನ್ನೆಲ್ಲ ನಂಬತ್ತೀಯಾ ಅಲ್ವಾ ಹಾ ಗುರುಗಳೇ ಕಾವ್ಯಾ ನೀನು ನಾಗದೇವತೆ ಅಮ್ಮ ಮತ್ತೆ ನಿಮ್ಮಪ್ಪ ಅಮ್ಮ ನಾಗೇಶ್ ಮತ್ತೆ ನಾಗಮ್ಮ ಇಚ್ಛಾದಾರಿ ನಾಗ ನಾಗಿಣಿಯರಾಗಿದ್ರು ಕಾವ್ಯ ಗಾಬರಿಯಿಂದ ಏನು ಹೀಗೆಲ್ಲ ಆಗೋದಕ್ಕೆ ಹೇಗ್ ಸಾಧ್ಯ ನಾನು ಸಾಧಾರಣ ಹುಡುಗಿ ಕೋಪದಿಂದ ಗುರುಗಳು ಆದ್ರೆ ಗಿದ್ರೆಲ್ಲ ಏನೂ ಇಲ್ಲ ನಿನಗೆ ಮುಂಚೆನೆ ಹೇಳಿದ್ನಲ್ಲ ನೀ ನಾನು ಹೇಳಿದ ಮಾತ್ನ ನಂಬ್ಲೇ ಅಂತ ನಿನ್ಗೆ ನಂಬಿಕೆ ಬಂದಿಲ್ಲ ಅಂದ್ರೆ ಬರೀ ನಾನೇ ಅಲ್ಲ ಬೇರೆ ಯಾರು ನಿನ್ಗೆ ಸಹಾಯ ಮಾಡಲ್ಲ ನೀವು ಹೇಳಿ ಗುರುದೇವ ನಾನ್ ಸತ್ಯನೇ ಹೇಳ್ತಿದ್ದೀನಿ ನೀನು ನಾಗ ಕನ್ನಿಕೆ ಮತ್ ನಿಮ್ಮ ಅಪ್ಪ ಅಮ್ಮ ನಾಗನಾಗಿಣಿಯರು ನಿಮ್ಮ ಅಪ್ಪನ್ ಸ್ನೇಹಿತ ರವೀಶ್ ಅವ್ರನ್ನ ಸಾಯಿಸ್ಬಿಟ್ಟ ಇದು ಹೇಗಾಯ್ತು ಗುರುದೇವ ಏಕೆಂದರೆ ನನಗೆ ನನ್ನ ಅಜ್ಜಿ ಹೇಳಿದ್ದಳು ನನ್ನ ಅಪ್ಪ ಅಮ್ಮನ ಮೃತ್ಯು ಆಕ್ಸಿಡೆಂಟ್ನಲ್ಲಿ ಆಯಿತು ಎಂದು ಮತ್ತೆ ಅವರನ್ನು ಕೊಲೆ ಮಾಡಲು ಹೇಗೆ ಸಾಧ್ಯ ನಿಮ್ಮ ನಿನ್ ಹತ್ರ ಸುಳ್ಳು ಹೇಳಿದಾರೆ ಅದರಿಂದನೇ ನಿನ್ಗೆ ಮುಂದೆ ಆಗ್ತಿರೋ ತೊಂದ್ರೆಯಿಂದ ಆಗಿದ್ದು ಆದ್ರೆ ಅವರು ಗೊತ್ತಿರ್ಲಿಲ್ಲ ಮುಂದೆ ಬರೋ ತೊಂದರೆಗಳಿಂದ ಅವರಿಂದ ನಿನ್ನ ಕಾಪಾಡೋದಿಕ್ಕಾಗಲ್ಲ ಅಂತ ನಿನ್ನ ಒಳಗಿರೋ ಶಕ್ತಿ ನಿನ್ನ ಕಾಪಾಡೇ ಕಾಪಾಡುತ್ತೆ ಆ ಸಮಯ ಬಂದಾಗ ಇದನ್ನೆಲ್ಲಾನು ಎದುರಿಸ್ಲೇಬೇಕಾಗತ್ತೆ ಯಾವ ತೊಂದರೆ ಗುರುದೇವಾ ನಿಮ್ ತಂದೆತ್ತಾಯಿ ಕಾಲ್ಗುರು ಆಶೀರ್ವಾದದಿಂದ ನಾಗಮಣಿನ ತಗೊಂಡ್ ಹೋಗ್ಬೇಕಾದ್ರೆ ಅವ್ರ ಸ್ನೇಹಿತ ರವೀಶ್ ಹಿಂದೆಯಿಂದ ಬಂದು ಅವ್ರನ್ನ ಸಾಯಿಸ್ದ ಮತ್ತೆ ಆ ನಾಗಮಣಿನ ತನ್ ವಶಕ್ಕೆ ಪಡ್ಕೊಂಡ ಆ ನಾಗ್ಮಣಿ ಶಿವಶಂಕರನ ಹತ್ರ ಸೇರ್ಬೇಕಾಗಿತ್ತು ಆ ಕಾರ್ಯನ ಮಾಡ್ಬೇಕು ಅಂದ್ರೆ ಅದು ನೀನೊಬ್ಳು ಕೈಯಿಂದ ಮಾತ್ರ ಸಾಧ್ಯ ಮತ್ತೆ ನೀನ್ ಯಾವಾಗ ಆ ಕಾರ್ಯನ ಮಾಡೋದಕ್ ಶುರು ಮಾಡ್ತೀಯೋ ಬಾಲ್ಗುರು ಒಬ್ಬ ಮಾಯವಿ ತಪಸ್ ಮಾಡಿ ಶಕ್ತಿಶಾಲಿಯಾಗಿದಾನೆ ಮತ್ತೆ ನಾಗ್ಮಣಿಗೋಸ್ಕರ ನಿಮ್ಮ ಅಪ್ಪ ಅಮ್ಮನ್ನ ಕೊಂದಂತ ರವೀಶ್ನನ್ನು ಕೂಡ ನೀನು ಅವರಿಬ್ರಿಂದ ನಿನ್ ಜೀವಕ್ಕೆ ತುಂಬಾನೇ ಅಪಾಯ ಇದೆ ನಾಗಗುರುಗಳು ಕಾವ್ಯಾಳಿಗೆ ಎಲ್ಲವನ್ನೂ ಹೇಳಿದರು ಜೊತೆಗೆ ಮುಂಬರುವ ಅಪಾಯಗಳಿಂದ ಜಾಗ್ರತೆ ವಹಿಸಲು ಹೇಳಿದರು ಆದರೆ ಈಗಲೂ ಹಲವಾರು ಪ್ರಶ್ನೆಗಳು ಕಾವ್ಯಾಳ ಮನದಲ್ಲಿ ಕಾಡುತ್ತಿದ್ದವು ಅದನ್ನು ನಾಗಗುರುಗಳು ಸರಿಪಡಿಸಿದರು ನಿನ್ ಮನ್ಸಲ್ಲಿ ಏನೇ ಪ್ರಶ್ನೆಗಳಿದ್ರೂ ನಿನ್ನನ್ನ ಕೇಳ್ಬೋದು ಮತ್ತೆ ನಿನ್ಗೆ ಯಾವಾಗ ಬೇಕಾದ್ರೂ ನನ್ ಸಹಾಯ ಬೇಕಾದಾಗೆಲ್ಲ ಅಂತ ಸಂದರ್ಭಗಳಲ್ಲಿ ನೀನಿ ಶಿವನ್ ಮಂದಿರಕ್ ಬಂದ್ರೆ ಸಾಕು ಆ ಸಮಯದಲ್ಲಿ ನಾನ್ ನಿನ್ಗೆ ಪ್ರತ್ಯಕ್ಷ ಆಗ್ತೀನಿ ಆದರೆ ಈ ಶಕ್ತಿಗಳು ನನಗೆ ಹೇಗೆ ಸಿಗುತ್ತದೆ ಈ ಶಕ್ತಿ ನಿನ್ಗೆ ಹದ್ನೆಂಟು ವರ್ಷಗಳು ತುಂಬಿದ ನಂತರ ನಾಗರಾಜ ನಿನ್ಗೆ ಕರುಣಿಸ್ತಾನೆ ನಿಮ್ಮಪ್ಪ ಮುಂದೂ ಕೂಡ ಅವನೇ ಶಕ್ತಿನ ನೀಡಿದ್ದು ಮತ್ತೆ ಆ ಸಮಯದಲ್ಲಿ ನಿನ್ ತುಂಬಾನೇ ಹುಷಾರಾಗಿರ್ಬೇಕಾಗತ್ತೆ ಯಾಕಂದ್ರೆ ಆ ದಿನ ನಿನ್ಗೆ ಶಕ್ತಿ ಬಗ್ಗೆ ತಿಳಿಯುತ್ತೆ ನಾಗರಾಜ ಯಾರು ಗುರುದೇವ ನಾಗರಾಜ ಅಂದ್ರೆ ನಾಗಗಳಿಗೆ ರಾಜ ಅವನು ನಾಗ್ಲೋಕ್ದಲ್ಲಿರ್ತಾನೆ ನಿನ್ಗೆ ಸಹಾಯ ಬೇಕಂದಾಗೆಲ್ಲ ಸಹಾಯ ಮಾಡ್ತಾನೆ ಸ್ವಾಮಿ ಮಾಡ್ತಾನೆ ಸರಿ ಗುರುದೇವ ಪ್ರಣಾಮಗಳು ನಂತರ ಕಾವ್ಯ ಅಲ್ಲಿಂದ ಹೊರಟಳು ಆದರೆ ಅವಳ ಮನದಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳು ಕಾಡುತ್ತಲೇ ಇದ್ದವು ಅವಳು ನಾಗಗುರುಗಳ ಮಾತುಗಳ ಬಗ್ಗೆಯೇ ಯೋಚಿಸುತ್ತಿದ್ದಳು ಒಬ್ಬ ವ್ಯಕ್ತಿ ಅವನ ಉದ್ದ ಕೂದಲು ಉದ್ದ ಉಗುರುಗಳು ಉದ್ದವಾದ ಗಡ್ಡ ಮೀಸೆ ಉಳ್ಳವನು ಒಂದು ಕಡೆಯಲ್ಲಿ ಕುಳಿತು ಮಾಟ ಮಂತ್ರಗಳ ಅಭ್ಯಾಸ ಮಾಡುತ್ತಿದ್ದನು ಘೋರವಾದ ತಪಸ್ವಿಯಾಗಿದ್ದ ಅವನ ಎದುರಿಗೆ ಒಂದು ಕುಂಡದಲ್ಲಿ ಅಗ್ನಿ ಪ್ರಜ್ವಲಿಸುತ್ತಿತ್ತು ಮತ್ತು ಅವನ ಸುತ್ತ ರಂಗೋಲಿಯಿಂದ ಒಂದು ಗೆರೆಯನ್ನು ಬರೆದಿದ್ದ ಅದರೊಳಗೆ ತನ್ನ ತಂತ್ರ ಮಂತ್ರಗಳಿಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಇಟ್ಟಿದ್ದ ಆ ವ್ಯಕ್ತಿಯ ಎದುರಿಗೆ ಒಂದು ಬುರುಡೆ ಇತ್ತು ಮತ್ತು ಒಂದು ಕಪ್ಪು ಬಣ್ಣದ ಪಾತ್ರೆಯೊಳಗೆ ಹಲವು ದ್ರವ್ಯಗಳಿದ್ದವು ಆ ವ್ಯಕ್ತಿ ಮಂತ್ರಗಳನ್ನು ಪಠಿಸುತ್ತಾ ಆಗಾಗ ಆ ದ್ರವ್ಯಗಳನ್ನು ಒಮ್ಮೆ ಬುರುಡೆಯ ಮೇಲೆ ಮತ್ತೊಮ್ಮೆ ಅಗ್ನಿಯೊಳಗೆ ಹಾಕುತ್ತಿದ್ದನು ನಡುವೆಯಲ್ಲಿ ಅಗ್ನಿಯು ಜೋರಾಗಿ ಉರಿಯಲು ಆರಂಭಿಸುತ್ತಿತ್ತು ಕೆಲವೊಮ್ಮೆ ಕಡಿಮೆಯಾಗುತ್ತಿತ್ತು ಆದರೆ ಆ ವ್ಯಕ್ತಿ ಯಾವುದೇ ವಿಚಾರವನ್ನು ಗಮನಿಸದೆ ತನ್ನ ತಂತ್ರ ಮಂತ್ರಗಳಲ್ಲಿ ತೊಡಗಿದ್ದ ಆಗ ಅವನು ಒಂದು ಮಂತ್ರವನ್ನು ಪಠಿಸಿ ಆ ಕಪ್ಪಾದ ಪಾತ್ರೆಯೊಳಗಿಂದ ದ್ರವ್ಯವನ್ನು ತೆಗೆದು ಅಗ್ನಿ ಕುಂಡದೊಳಗೆ ಹಾಕಿದ ಒಂದು ಜೋರಾದ ಶಬ್ದದಿಂದ ಕುಂಡದಿಂದ ಬಿಳಿ ಹೊಗೆ ಬರಲು ಪ್ರಾರಂಭವಾಯಿತು ಅದು ನಿಧಾನವಾಗಿ ಬೇರೆ ಬಣ್ಣಗಳಿಗೆ ಬದಲಾಗತೊಡಗಿತು ಇದನ್ನು ನೋಡುತ್ತಾ ಆ ವ್ಯಕ್ತಿ ನಗಲಾರಂಭಿಸಿದರು ಹಾಗೆ ಜೋರಾಗಿ ನಗುತ್ತಾ ಹೇಳಿದರು ನನ್ನ ಪೂಜೆ ಫಲಕಾರಿಯಾಗಿದೆ ಆಗ ಹೊಗೆ ಕಡಿಮೆಯಾಯಿತು ಆಗ ಅದರಿಂದ ಒಂದು ನವಿಲು ಹೊರ ಬಂದಿತು ನನಗೆ ಏನು ಆಜ್ಞೆ ಇದೆ ಹೇಳಿ ಗುರುದೇವಾ ಸ್ನೇಹ ನಾನು ನಿನ್ನ ನಾಗಿಣಿ ಮಗಳನ್ನ ಸಾಯಿಸೋದಕ್ಕೆ ಅಂತ ಕರೆಸಿದೀನಿ ಮತ್ತೆ ನೀನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅವಳನ್ನ ಹತ್ಯೆ ಮಾಡಿ ನನಗೆ ಶುಭ ಸುದ್ದಿ ನೀಡೋ ನಿಮ್ಮ ಆಜ್ಞೆಯಂತೆ ಆಗಲಿ ಗುರುದೇವಾ ಇದನ್ನು ಹೇಳುತ್ತಾ ನವಿಲು ಒಬ್ಬ ಸುಂದರ ಗುಡುಗಿಯಾಗಿ ಬದಲಾಯಿತು ಮತ್ತು ಅಲ್ಲಿಂದ ಮಾಯವಾಯಿತು ನವಿಲು ಮಾಯವಾದ ನಂತರ ಆ ವ್ಯಕ್ತಿ ಹೇಗೆ ಹೇಳಿದ ಇವಾಗ ನನ್ ಕೈಯಿಂದ ಕಾವ್ಯ ಮನೆಗೆ ಬರುವಷ್ಟರಲ್ಲಿ ಬಹಳ ಸಮಯ ಕಳೆದು ಹೋಗಿತ್ತು ಹಾಗೂ ಅವಳ ಅಜ್ಜಿ ಅವಳಿಗಾಗಿ ಕಾಯುತ್ತಿದ್ದಳು ಅವಳು ಮನೆಗೆ ಬರುತ್ತಿದ್ದಂತೆಯೇ ಅಜ್ಜಿ ಹೇಗೆ ಆತಂಕದಿಂದ ಕೇಳಿದಳು ಎಲ್ಲಿಗೆ ಹೋಗಿದ್ದೆ ಕಾವ್ಯ ನೀನು ಗೊತ್ತಿಲ್ವಾ ಆಚೆ ಎಷ್ಟು ಅಪಾಯ ಇದೆ ಅಂತ ಅಜ್ಜಿ ಆತಂಕದಲ್ಲಿ ಹೇಳುತ್ತಲೇ ಇದ್ದಳು ಆದರೆ ಅವಳಿಗೆ ಅರ್ಥವಾಗುವಷ್ಟರಲ್ಲಿ ಕಾವ್ಯ ಹೀಗೆ ಹೇಳಿದಳು ಎಂಥ ಅಪಾಯ ಅಜ್ಜಿ ಏನೂ ಇಲ್ಲ ಮಗು ನೀವು ನನಗ್ಯಾಕೇನೂ ಹೇಳೋದಿಲ್ಲ ಅಜ್ಜಿ ಆದ್ರೆ ನಾನು ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ನನ್ನ ತಂದೆ ತಾಯಿ ಕಾರ್ ಆಕ್ಸಿಡೆಂಟ್ನಿಂದ ಸಾಯ್ಲಿಲ್ಲ ಅನ್ನೋ ವಿಷಯಾನೂ ನಾನು ತಿಳ್ಕೊಂಡಿದ್ದೀನಿ ಆದ್ರೆ ಅವರನ್ನು ಅವರ ಸ್ನೇಹಿತ ರವೀಶ್ ನಾಗಮಣಿಗೋಸ್ಕರ ಅವರನ್ನು ಕೊಂದ ಅಂತ ಅಜ್ಜಿಗೆ ಅವಳ ಮಾತನ್ನು ಕೇಳಿ ಆತಂಕವಾಯಿತು ಹಾಗೂ ಕಾವ್ಯಾಳ ಭುಜವನ್ನು ಹಿಡಿದು ಅವಳನ್ನು ಅವರೆಡೆಗೆ ತಿರುಗಿಸಿ ಹೇಳಿದರು ಆದ್ರೆ ನಿನಗೆ ಈ ವಿಚಾರನ ಯಾರು ಹೇಳಿದ್ರು ಇದನ್ನು ಕೇಳಿದ ಕಾವ್ಯ ಅವರಿಗೆ ಎಲ್ಲಾ ವಿಚಾರ ಹೇಳಿದಳು ಮತ್ತು ರವೀಶ್ನ ಬಗ್ಗೆ ಅವರನ್ನು ಪ್ರಶ್ನಿಸಿದಳು ಅಜ್ಜಿ ಈ ರವೀಶ್ ಹೇಗಿದಾನೆ ಮತ್ತೆ ಅವನು ಎಲ್ ಸಿಕ್ತಾನೆ ನಾನು ನನ್ನ ಅಪ್ಪ ಅಮ್ಮನ ಸಾವಿನ ಸೇಡನ್ನ ತೀರಿಸ್ಕೋಬೇಕು ಅಜ್ಜಿ ಅವಳನ್ನು ಅಪ್ಪಿಕೊಳ್ಳುತ್ತಾ ಹೇಗೆ ಹೇಳಿದರು ಪುಟ್ಟ ಅವನು ಎಲ್ಲಿ ಸಿಗ್ತಾನೆ ಅನ್ನೋದು ನನಗ್ ಗೊತ್ತಿಲ್ಲ ಆದರೆ ಅವನು ಅವನ ತಂಗಿ ನಿರೂಪಾ ಜೊತೆಗೆ ನಿನ್ನ ಅಪ್ಪ ಅಮ್ಮನ ಮದುವೆಗೆ ಬಂದಿದ್ದ ಹಾಗಾಗಿ ಅವನು ಫೋಟೋ ಮದುವೆ ಆಲ್ಬಮ್ ಅಲ್ಲಿ ಖಂಡಿತ ಇರುತ್ತೆ ಇದನ್ನು ಹೇಳುತ್ತಾ ಅಜ್ಜಿ ಮದುವೆಯ ಆಲ್ಬಮ್ ಅನ್ನು ತೆಗೆದು ನೋಡಲು ಕಾವ್ಯಾಳಿಗೆ ಕೊಟ್ಟರು ಮತ್ತು ಕಾವ್ಯ ಗಮನವಿಟ್ಟು ರವೀಶ್ ಹಾಗೂ ನಿರೂಪ ಅವರ ಫೋಟೋ ನೋಡಿದಳು ಅದನ್ನು ನೋಡುತ್ತಾ ಕಾವ್ಯಾಳಿಗೆ ತುಂಬಾ ಕೋಪ ಬಂದಿತು ಆ ಫೋಟೋವನ್ನು ಹೇಗೆ ನೋಡಿದಳು ಎಂದರೆ ಫೋಟೋದಲ್ಲೇ ರವೀಶ್ನನ್ನು ಕೊಲ್ಲುವಷ್ಟು ಆಕ್ರೋಶಗೊಂಡಿದ್ದಳು ಮತ್ತು ಅಜ್ಜಿ ಅವಳನ್ನು ಸಮಾಧಾನಪಡಿಸುತ್ತಾ ಅವಳ ಹದಿನೆಂಟನೇ ಜನ್ಮದಿನದವರೆಗೂ ಅವಳಿಗೆ ಕಾಯಲು ಹೇಳಿದರು ಊಟವಾದ ಮೇಲೆ ಅಜ್ಜಿ ಮಲಗಿದರು ಆದರೆ ರಾತ್ರಿಡೀ ಕಾವ್ಯ ಯೋಚಿಸುತ್ತಲೇ ಇದ್ದಳು ಕತೆ ಮುಂದುವರಿಯುವುದು